ॐ प्रविश्य मम वाचमिमां प्रसुप्तां सञ्जीवयद्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो तस्य निःसरते वाणी जह्नुकन्या बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च तपो तपोविद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः वैशम्पायनरु ಜನಮೇಜಯನಿಗೆ ಜಯನಿಗೆ ಮಹಾಭಾರತದ ಕಥೆಯನ್ನು ತಿಳಿಸ್ತಾ ಅದರಲ್ಲಿ ವಿಶೇಷವಾಗಿ ಪಾಂಡವರು ವನವಾಸದಲ್ಲಿದ್ದಾಗ ನಡೆದಂತಹ ಘಟನೆಯನ್ನು ವಿವರಿಸ್ತಾ ಇದ್ದಾರೆ ವನವಾಸದ ಒಂದು ವರ್ಷ ಕಳೆದಿದೆ ಧರ್ಮರಾಜ ಈ ಕಾಡಿನ ಜೀವನಕ್ಕೆ ಒಗಿಕೊಂಡು ಬಿಟ್ಟಿದ್ದಾನೆ ಎಷ್ಟರ ಮಟ್ಟಿಗೆ ಅಂದರೆ ಈ ವನವಾಸ ಮುಗಿದ ಮೇಲೂ ಕೂಡ ಇವನು ನಾಡಿಗೆ ಹೋಗ್ಲಿಕ್ಕೆ ಇಚ್ಛಿಸ್ತಾನೋ ಇಲ್ವೋ ಅನ್ನುವಷ್ಟರ ಮಟ್ಟಿಗೆ ಅದಕ್ಕೋಸ್ಕರ ಮತ್ತೆ ಅವನನ್ನು ಆ ರಾಜ್ಯದ ಕಡೆಗೆ ಅಂದರೆ ತನ್ನ ಧರ್ಮ ಏನಿದೆ ಧರ್ಮದ ಕಡೆಗೆ ಕರ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಭೀಮಸೇನ ದ್ರೌಪದಿಗೆ ತಾನು ಹೇಳಿ ಕಳಿಸಿದ್ದಾನೆ ಆ ದ್ರೌಪದಿಯಾದರೂ ತಾನು ಬಂದು ಯಾರು ದುಷ್ಟರಿದ್ದಾರೆ ದುಷ್ಟರತ್ರ ಕ್ಷಮೆ ತೋರಿಸಬಾರದು ಯಾವತ್ತು ಅಂತ ಹೇಳಿದಾಗ ಧರ್ಮರಾಜ ಪ್ರತಿಯಾಗಿಲ್ಲ ಕ್ಷಮೆಗಿಂತ ದುಡಿದು ಇನ್ನೊಂದು ಇಲ್ಲವೇ ಇಲ್ಲ ಕ್ಷಮಾಗುಣವೇ ದುಡಿದು ಸಹನೆಯೇ ದುಡಿದು ಏನು ಮಾಡಿದರೂ ನಾವು ಸಹಿಸಿಕೊಂಡಿರಬೇಕು ಕೋಪ ಮಾಡಬಾರದು ಇದು ಅವನವಾದ ಅದಕ್ಕೆ ಮತ್ತೆ ದ್ರೌಪದಿ ತಾನು ಆಕ್ಷೇಪವನ್ನು ಮಾಡಿದ್ಲು ಏನು ಅಂತೇಳಿದರೆ ಅದಕ್ಕೆ ಅವನದ್ದೇನು ವಾದ ಅಂತ ಹೇಳಿದ್ರೆ ನಮ್ಮ ಕೈಯ್ಯಲ್ಲಿ ಏನೂ ಇಲ್ಲ ಎಲ್ಲವೂ ದೇವ್ರ ಕೈಲಿರುವಂಥದ್ದು ದೇವರು ಮಾಡಿಸಿದಾಗ ಆಗ್ತದೆ ನಾವು ಏನೂ ಅಲ್ಲ ಈ ರೀತಿಯ ಒಂದು ರೀತಿ ವಾದವನ್ನು ಮಂಡಿಸಿದ್ದಾನೆ ಅದಕ್ಕೆ ಪ್ರತಿಯಾಗಿ ದ್ರೌಪದಿ ಆ ದೇವರಿಗೊಂದು ದೊಡ್ಡ ನಮಸ್ಕಾರ ಮಾಡಬೇಕು ಯಾಕಂದರೆ ನಿನಗೆ ಇಂಥ ಬುದ್ಧಿಯನ್ನು ಕೊಟ್ಟಿದ್ದಾರಲ್ವ ಅಂತ ಹೇಳುತ್ತಾ ಆಕ್ಷೇಪ ಮಾಡಿದ್ಲು ಎಲ್ಲಕ್ಕಿಂತ ದೊಡ್ಡ ಆಕ್ಷೇಪ ಅಂದೇನೆಂದರೆ ಧರ್ಮೋ ರಕ್ಷಿತ ರಕ್ಷಿತಾ ಅಂತ ನಾನು ಕೇಳಿದ್ದೇನೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ ಅಂತ ಹೌದು ಜಗತ್ತಿನಲ್ಲಿರುವವರನ್ನೆಲ್ಲ ರಕ್ಷಣೆ ಮಾಡ್ತದೆ ಆದರೆ ನಿನ್ನನ್ನು ಒಬ್ಬನನ್ನು ಮಾತ್ರ ರಕ್ಷಣೆ ಮಾಡೋಲ್ಲ ಧರ್ಮ ಅಂತ ಯಾಕಂದರೆ ಜೀವನದುದ್ದಕ್ಕೂ ಧರ್ಮ 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 ಅಂತ ಕೂತವ ನೀನು ಎಲ್ಲಿವರೆಗೆ ಅಂದರೆ ಧರ್ಮಕ್ಕೋಸ್ಕರ ಅಣ್ಣ ತಮ್ಮ ತಮ್ಮಂದ್ರೇನು ಬೇಕಾದರೂ ತ್ಯಾಗ ಮಾಡ್ತೀಯಾ ಧರ್ಮ ತ್ಯಾಗ ಮಾಡೋಲ್ಲ ಆದರೆ ಆ ಧರ್ಮ ಏನು ಮಾಡಿತು ಆ ಧರ್ಮನೇ ನಾನು ರಕ್ಷಣೆ ಮಾಡಲೇ ಇಲ್ಲ ಈ ರೀತಿ ಆಕ್ಷೇಪವನ್ನು ಮಾಡಿದ್ಲು ಅಷ್ಟು ಮಾತ್ರ ಅಲ್ಲ ಎಲ್ಲವೂ ದೇವರೇ ಮಾಡ್ತಾ ಇದ್ದಾನೆ ನಮ್ಮ ಕೈಯಲ್ಲಿ ಏನಿಲ್ಲವೇ ಇಲ್ಲ ನಾವೇನು ಮಾಡ್ತಾನೇ ಇಲ್ಲ ಯಾರ ಕೈಯಿಂದ ಜೀವನ ಕೈಯಲ್ಲಿ ಏನಿಲ್ಲವೇ ಇಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ನಾವು ದೇವರಿಗೆ ಬೈಯಬೇಕು ದೇವರಿಂದಾಗೆ ನಮ್ಗೆ ಇಷ್ಟೆಲ್ಲ ಆದದ್ದು ಈ ರೀತಿ ಕೆಲವು ದೇವರ ಬಗ್ಗೆ ಆಕ್ಷೇಪಗಳನ್ನು ಮಾಡಿದ ಹಾಗೆ ಕಾಣಿಸ್ತಾ ಅವಳದು ದ್ರೌಪದಿಯದ್ದು ನಿಜವಾಗ್ಲೂ ಅವಳು ಮಾಡಿದ್ದೇನು ಅಂತ ನಾವು ನೋಡಿದ್ದು ಯಾವ ರೀತಿಯ ಮಾತುಗಳನ್ನು ಆಡಿದಾಳೆ ಅಂತ ಆದರೆ ಧರ್ಮರಾಜನಾಗದು ಸರಿಯಾಗಿ ಅರ್ಥ ಆಗಲಿಲ್ಲ ಅವನೇನು ತಿಳ್ಕೊಂಡ ಅಂದರೆ ಇವಳು ಧರ್ಮದ ಬಗ್ಗೆ ಆಕ್ಷೇಪ ಮಾಡ್ತಾ ಇದ್ದಾಳೆ ದೇವರ ಬಗ್ಗೆ ಆಕ್ಷೇಪ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡ ಅದಕ್ಕೋಸ್ಕರ ಉತ್ತರ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಸಾಮಾನ್ಯವಾಗಿ ಧರ್ಮರಾಜನ ಉತ್ತರ ದ್ರೌಪದಿಗೆ ಮಾತ್ರ ಅಲ್ಲ ಇವತ್ತು ಕೂಡ ನಮಗೆ ಬರ್ತದೆ ಅನೇಕ ಪ್ರಶ್ನೆಗಳು ಬರ್ತದೆ ಏನಂತ ಹೇಳಿದ್ರಿ ಏನು ರೀ ಅವರು ಅಷ್ಟೆಲ್ಲ ಧರ್ಮ ಮಾಡ್ತಾಯಿದ್ರು ಅಷ್ಟೆಲ್ಲ ದೇವರ ಬಗ್ಗೆ ಮಾಡ್ತಾಯಿದ್ರು ಅವ್ರಿಗೆ ಈ ರೀತಿ ಅವರಿಗೆ ಈ ರೀತಿ ಆಗೋದಾ ಅಂತ ಹೇಳಿದರೆ ನಮಗೂ ಈ ರೀತಿ ಪ್ರಶ್ನೆ ಬರುವುದುಂಟು ಇಷ್ಟೆಲ್ಲ ಧರ್ಮಾಚರಣೆ ಮಾಡ್ತಾ ಇದ್ದವ್ರಿಗೂ ಕೆಡದಾಗ್ಬಿಡ್ತಲ್ವಾ ಅಂತ ನೋಡಿ ಅವನು ನೋಡಿ ಅಧರ್ಮದ ಮೇಲೆ ಅಧರ್ಮ ಮಾಡ್ತಾ ಇದ್ದಾರೆ ಪಾಪದ ಮೇಲೆ ಪಾಪ ಮಾಡ್ತಾ ಇದ್ದಾರೆ ಅವರು ದಿನ ಹೋದಾಗ ಚೆನ್ನಾಗಿದ್ದಾರೆ ಅವರು ಈ ರೀತಿಯ ಸಾಮಾನ್ಯವಾದ ಆಕ್ಷೇಪ ನಮಗೂ ಕೂಡ ಬರ್ತದೆ ಅದಕ್ಕೆ ಧರ್ಮರಾಜ ಉತ್ತರವನ್ನು ಹೇಳ್ಕೊಂಡು ಹೋಗ್ತಾನೆ ನಾಹಂ ಧರ್ಮ ಫಲಾಕಾಂಕ್ಷಿ ರಾಜಪುತ್ರಿ ಚರಾಮ್ಯಹಂ ದದಾಮಿ ದೇಯ ಮಿತ್ಯೇವ ಯಜೆ ಎಷ್ಟವ್ಯ ಮಿತ್ಯುತ ನಾನು ಯಾವುದೇ ಧರ್ಮಾಚರಣೆಯನ್ನು ಮಾಡ್ತಾ ಇರುವುದು ಅದು ಸಿಗಬೇಕು ಇದು ಸಿಗಬೇಕು ಅಂತ ಅಲ್ಲ ಅಂತ ಮೊದಲ ಧರ್ಮರಾಜ ಹೇಳಿಬಿಟ್ಟು ನಾನು ಯಾವುದೇ ಒಂದು ಫಲದ ಆಕಾಂಕ್ಷೆಯನ್ನು ಇಟ್ಕೊಂಡು ಧರ್ಮ ಮಾಡ್ತಾ ಇಲ್ಲ ಅದಕ್ಕಾಗಿ ನಾನು ಯಾವತ್ತೂ ಪ್ರಶ್ನೆ ಮಾಡೋದು ಕೂಡ ಇಲ್ಲ ಹೌದು ಅಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದೆ ಯಾಕೆ ಕೆಟ್ಟದಾಯಿತು ನಾನು ಅಷ್ಟೆಲ್ಲ ಮಾಡಿದೆ ನನಗ್ಯಾಕೆ ಒಳ್ಳೆಯದಾಗಲಿಲ್ಲ ಈ ರೀತಿ ಅಥವಾ ನೋಡಿದ್ರಾ ಆ ಪೂಜೆ ಮಾಡಿದ್ರಿಂದಲೇ ನಮಗೆ ಈ ರೀತಿ ಆಗ್ತಾ ಇರೋದು ಈ ವ್ರತ ಮಾಡಿದ್ರಿಂದಲೇ ನಮಗೆ ಈ ರೀತಿ ಇರೋದು ಈ ರೀತಿ ಯಾವುದೋ ಒಂದಕ್ಕೆ ಲಿಂಕ್ ಹಾಕುವುದು ನಾನು ಯಾವತ್ತೂ ಮಾಡಲಿಕ್ಕೆ ಹೋಗೋಲ್ಲ ಅಂತ ಹೇಳ್ತೇನೆ ಧರ್ಮರಾಜ ಮತ್ತೇನು ಅಂತೇಳಿದರೆ ದದಾಮಿ ದೇಯ ಮಿತ್ಯವ ನಾನು ದಾನ ಮಾಡ್ತೇನೆ ಯಾಕೆ ಮಾಡ್ತೇನೆ ಅಂತೇಳಿದರೆ ದಾನ ಮಾಡಬೇಕು ಅಂತಾನೆ ದಾನ ಮಾಡಬೇಕು ಅಂತ ದಾನ ಮಾಡಿದ್ದೇನೆ ಹೊರತು ಪುಣ್ಯ ಬರಬೇಕು ಅಂತ ನಾನು ದಾನ ಮಾಡಲ್ಲ ಅದೇ ರೀತಿ ಯಜೆ ಯಜ್ಞ ಮಾಡ್ತೇನೆ ಯಾಕಂತೇಳಿದರೆ ಯಜ್ಞ ಮಾಡಬೇಕು ಅಂತ ಹೊರತು ಪುಣ್ಯ ಬರುತ್ತೆ ಯಜ್ಞ ಮಾಡಿದರೆ ನಾನು ಆ ರೀತಿ ಮಾಡಲ್ಲ ಅಂದರೆ ಆ ಉದ್ದೇಶವನ್ನು ಇಟ್ಟುಕೊಂಡು ಮಾಡಲ್ಲ ನಾನು ಅಂದರೆ ಪುಣ್ಯ ಬರಲ್ಲ ಅಂತ ಅರ್ಥ ಅಲ್ಲ ಪುಣ್ಯ ಬರಬಹುದು ಪುಣ್ಯ ಬರುತ್ತೆ ಆದರೆ ನನ್ನ ಉದ್ದೇಶ ಅದಲ್ಲ ಮತ್ತೇನು ಅಂತ ಹೇಳಿದರೆ ಇಟ್ ಈಸ್ ಮೈ ಡ್ಯೂಟಿ ದಾನ ಮಾಡುವುದು ನನ್ನ ಕರ್ತವ್ಯ ಅದಕ್ಕೆ ಮಾಡ್ತೇನೆ ಯಜ್ಞ ಮಾಡುವುದು ನನ್ನ ಕರ್ತವ್ಯ ಅಂದು ಮಾಡ್ತೇನೆ ಅಲ್ಲ ಹೌದು ನೀನು ಮಾಡ್ತೀಯಾ 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 ಮಾಡಿ ಏನು ಆಗದೇ ಇದ್ದರೆ ಒಳ್ಳೆಯದಾಗದೇ ಇದ್ದರೆ ಅವಾಗ ಯಾಕೆ ಮಾಡಬೇಕು ಹಾಂ ನಿಜವಾಗ್ಲೂ ನಾವು ಏನು ಮಾಡಿದೆವೋ ಮಾಡಿದ್ರಿಂದ ಒಳ್ಳೇದಾಗಬೇಕು ತಾನೆ ಒಳ್ಳೇದಾಗಲಿಲ್ಲ ಅಂತ ಹೇಳಿದರೆ ಅವಾಗ ಮಾಡಿ ಏನು ಉಪಯೋಗ ನಾವು ಮಾಡ್ತಾನೆ ಇದ್ದೇವೆ ಧ್ಯಾನ ಮಾಡ್ತಾ ಇದ್ದೇವೆ ಪೂಜೆ ಮಾಡ್ತಾ ಇದ್ದೇವೆ ವ್ರತ ಮಾಡ್ತಾ ಇದ್ದೇವೆ ಆದರೆ ನಮಗೆ ಜೀವನದಲ್ಲಿ ಕೆಟ್ಟದ ಮೇಲೆ ಕೆಟ್ಟದ್ದು ಕೆಟ್ಟದ್ದು ಕೆಟ್ಟ ಕೆಟ್ಟದಾಗ್ತಾನೆ ಇದೆ ಅವಾಗ ಯಾರಿಗಾದರೂ ನಂಬಿಕೆ ಬರುತ್ತಾ ಹೌದು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ನಮಗೆ ಕೆಟ್ಟದೇ ಆಗ್ತಾ ಇದೆಯಲ್ವಾ ಸಂಶಯ ಬಂದೇ ಬರ್ತದ ನಾನೇ ಅದಕ್ಕೆ ಧರ್ಮರಾಜ ಹೇಳ್ತಾನೆ ಅಸ್ತು ಆತ್ರ ಫಲಂ ಮಾವ ಕರ್ತವ್ಯಂ ಪುರುಷೇಣ ಯತ್ ಗೃಹೇ ನಿವಸತಾ ಕೃಷ್ಣೇ ಯಥಾಶಕ್ತಿ ಕರೋತ್ಮಿಂತದ್ದು ವಾಸ್ತವಿಕವಾಗಿ ನಾನು ಯಾವುದೇ ಒಂದು ಕರ್ಮವನ್ನು ಮಾಡ್ತೇನಲ್ವ ಅಲ್ವಾ ಕರ್ಮಕ್ಕೆ ಫಲ ಬರಲಿ ಬಿಡಲಿ ನಾನು ಕರ್ಮದ ಬಗ್ಗೆ ಫಲದ ಬಗ್ಗೆ ಯೋಚನೆ ಮಾಡಿಕೊಳ್ಳಿಕ್ಕೆ ಹೋಗಲ್ಲ ಫಲ ಇರಲಿ ಬಿಡಲಿ ಮತ್ತು ನನ್ನ ಕರ್ತವ್ಯ ಕರ್ತವ್ಯತ್ವೇನ ನಾನು ಮಾಡ್ತೇನೆ ಇಟ್ ಈಸ್ ಮೈ ಡ್ಯೂಟಿ ಅದನ್ನು ನಾನು ಮಾಡ್ತಾ ಇದ್ದೇನೆ ಯಾಕಂತ ಒಬ್ಬ ಗೃಹಸ್ಥನಾಗಿ ಬಂದ ಮೇಲೆ ನಮ್ಮ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು ನಾನು ಅದನ್ನು ಮಾಡ್ತಾ ಇದ್ದೇನೆ ನಾನು ಅದು ಹೇಗೆ ಎಷ್ಟು ಮಟ್ಟಿಗೆ ಧರ್ಮಶಾ ಇವನು ಧರ್ಮರಾಜ ಅಂದರೆ ಯಥಾಶಕ್ತಿ ಸಂಪೂರ್ಣ ಧರ್ಮಾಚರಣೆ ಮಾಡ್ತಾ ಅಂತ ನಾನು ಹೇಳಲ್ಲ ಮತ್ತೇನೆಂದರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅದು ಮಾಡ್ತೇನೆ ನಾನು ನೋಡಿ ಈ ಮಾತು ಮಹಾಭಾರತ ಬಹಳ ಒಳ್ಳೆಯ ಸಂದೇಶವನ್ನು ಇದರ ಮೂಲಕ ನಮಗೆ ಕೊಡ್ತದೆ ಇದನ್ನೇ ಕೃಷ್ಣ ಹೇಳಿದು ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ನಿನ್ಪಾಲಿನ ಕರ್ತವ್ಯವನ್ನು ನೀನು ಮಾಡು ಫಲದ ಬಗ್ಗೆ ಯಾವತ್ತೂ ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಅಲ್ಲ ಹೌದು ಫಲ ಬರಲಿಲ್ಲ ಅಂದರೆ ಮತ್ತೆ ಯಾಕ್ರಿ ನಾವು ಮಾಡಬೇಕು ಅಲ್ಲ ನೀನು ಫಲದ ಬಗ್ಗೆ ಏನು ಕೇಳಲಿಕ್ಕೆ ಹೋಗಬೇಡ ಸುಮ್ಮನೆ ಇರು ನೀನು ಮಾಡ್ತಾ ಇರು ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತದ ಯಾವತ್ತು ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿದ್ರೆ ಒಂದು ಕರ್ಮದಲ್ಲಿ ಆಸಕ್ತಿ ಬರಬೇಕು ಒಂದು ಮಾಡಬೇಕು ಅಂದರೆ ಏನಾದರೂ ರಿಸಲ್ಟ್ ಅದಕ್ಕೆ ನಾವು ಮಾಡಿದ್ದಕ್ಕೆ ನಮಗೇನಾದರೂ ಗೊತ್ತಾಗಬೇಕು ಗೊತ್ತಾದರೆ ಇನ್ನೊಂದು ಸಲ ಮಾಡೋಣ ಅಂತ ಕಾಣುತ್ತೆ ಮತ್ತೆ ಮಾಡೋಣ ಅಂತ ಕಾಣುತ್ತದೆ ಇದೇನು ಅಂತ ಹೇಳಿದ್ರೆ ನಮ್ಮ ಪಾಡಿಗೆ ನಾವು ಮಾಡ್ತಾನೆ ಇರ್ತೇವೆ ಆದರೆ ಏನಾಗೋಲ್ಲ ಕಷ್ಟ ಪರಿಹಾರ ಆಗೋಲ್ಲ ಒಳ್ಳೇದಾಗೊಲ್ಲ ರೋಗ ರುಜಿನ ಪರಿಹಾರ ಆಗೋಲ್ಲ ಮತ್ತು ನಮ್ಮ ಪಾಡಿಗೆ ನಾವು ಮಾಡ್ತಾನೆ ಇರೋದು ಇದೇನಾಗುತ್ತೆ ಅಂತ ಹೇಳಿದ್ರೆ ಒಬ್ಬನ ಆಸ್ತಿಕ ನೋಡ್ತಾನೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅವನು ಬಂದು ಕೇಳ್ತಾನೆ ನಮ್ಮ ಹತ್ರ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ವ ನಿಮ್ಗೆ ಒಳ್ಳೇದಾಗಿದೆಯಾ ಏನು ಒಳ್ಳೇದಾಗಿಲ್ವಲ್ಲ ಮತ್ತೆ ಯಾಕೆ ಮಾಡ್ತೀರಿ ನೀವು ದೇವ್ರ ಪೂಜೆ ಯಾಕೆ ಮಾಡ್ತೀರಿ ದಾನ ಯಾಕೆ ಮಾಡ್ತೀರಿ ಇದರಿಂದ ಏನು ಲಾಭ ಏನಾಗುತ್ತೆ ವೇಸ್ಟ್ ಅಲ್ವಾ ಟೈಮ್ ವೇಸ್ಟು ಮನಿ ವೇಸ್ಟು ದುಡ್ಡು ವೇಸ್ಟು ಎಲ್ಲ ವೇಸ್ಟ್ ಅಲ್ವಾ ಈ ರೀತಿ ಒಬ್ಬ ಪ್ರಶ್ನೆ ಮಾಡ್ತಾನೆ ಅವಾಗ ಏನು ಉತ್ತರ ನಿಮ್ಮದು ನೋಡಿ ಇದಕ್ಕೆ ನಾವು ಬಹಳ ಸುಂದರವಾಗಿ ತಿಳ್ಕೊಳ್ಬೇಕಾದದ್ದು ಏನಂದರೆ ಯಾಕೋಸ್ಕರ ನಾವು ಧರ್ಮಾಚರಣೆಯನ್ನು ಮಾಡಬೇಕು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕು ಮೊದಲು ಅವಾಗ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ಬರುತ್ತೆ ವಾಸ್ತವಿಕವಾಗಿ ನಾವು ಯಾವುದೇ ಒಂದು ದಾನವನ್ನು ಮಾಡಲಿ ಯಜ್ಞವನ್ನು ಮಾಡಲಿ ಪೂಜೆಯನ್ನು ಇದನ್ನೇ ಧರ್ಮ ಅಂತೇಳು ನಮ್ಮ ಪಾಲಿನ ಕರ್ತವ್ಯ ಧರ್ಮ ಪ್ರತಿಯೊಬ್ಬರಿಗೂ ಇದೆ ಬ್ರಾಹ್ಮಣನಿಗೆ ಇಂಥ ಧರ್ಮ ಕ್ಷತ್ರಿಯನಿಗಿಂಥದ್ದು ವೈಶ್ಯನಿಗೆ ವೈಶ್ಯನಿಗಿಂಥದ್ದು ಸ್ತ್ರೀಯರಿಗಿಂಥದ್ದು ಪುರುಷರಿಗಿಂಥದ್ದು ಗೃಹಸ್ಥರಿಗಿಂತದ್ದು ಸನ್ಯಾಸಿಗಳಿಗಿಂಥದ್ದು ಈ ರೀತಿ ಪ್ರತಿಯೊಬ್ಬರಿಗೂ ಇಂಥ ಧರ್ಮಾಚರಣೆಯನ್ನು ಹೇಳಲ್ಪಟ್ಟಿದೆ ಯಾಕೆ ಧರ್ಮಾಚರಣೆಯನ್ನು ಹೇಳಲ್ಪಟ್ಟಿದೆ ಅಂತೇಳಿದರೆ ಇದನ್ನು ಮಾಡಿದರೆ ಇಂಥ ಫಲ ಬರುತ್ತೆ ಅಂತಲ್ಲ ಫಲಕ್ಕೋಸ್ಕರ ಹೇಳಿರುವಂಥದ್ದಲ್ಲ ಮತ್ತು ಧರ್ಮಾಚರಣೆ ಹೇಳಿರುವಂಥದ್ದು ಯಾಕಂತೇಳಿದರೆ ಅದು ಫಲಕ್ಕಾಗಿ ಅಲ್ಲ ಮತ್ತು ಟ್ಯಾಕ್ಸಿಗಾಗಿ ಅಂತೇಳಿದರೆ ಅದು ಕಂದಾಯ ಕಟ್ಟುವ ಹಾಗೆ ನಾವು ಮಾಡುವಂತಹ ಧರ್ಮಾಚರಣೆ ಏನಿದೆ ಅದು ಕಂದಾಯ ಕಟ್ಟುವ ಹಾಗದು ಅದರಿಂದ ಕರ್ತವ್ಯ ಅಂತ ಕರೆಯೋದು ಕರ್ತವ್ಯ ಅಂತ ನಾವು ಯಾವೊಂದು ಹೇಳ್ತೇವೆ ಅಂತೇಳಿದರೆ ಯಾವುದೋ ಫಲ ಬರುತ್ತೆಯಿಂದ ಮಾಡುವಂಥದ್ದಲ್ಲ ಮತ್ತು ಹೇಳಿದರೆ ನಮ್ಮ ಡ್ಯೂಟಿ ಅದು ಯಾವ ರೀತಿ ನಾವು ಇವಾಗ ವರ್ಷ ವರ್ಷ ಟ್ಯಾಕ್ಸ್ ಕಟ್ತೇವೆ ಆ ಮನೆ ಟ್ಯಾಕ್ಸು ಅಥವಾ ಇನ್ಯಾವುದೋ ಒಂದು ಅಂಗಡಿಯದ ಟ್ಯಾಕ್ಸು ಅಥವಾ ವ್ಯಾಪಾರದ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸು ಆ ಸೇಲ್ ಟ್ಯಾಕ್ಸು ಆ ಟ್ಯಾಕ್ಸಿ ಟ್ಯಾಕ್ಸ್ ಎಲ್ಲ ಕಟ್ತೇವೆ ಯಾಕೆ ಟ್ಯಾಕ್ಸ್ ಕಟ್ಟೋದ್ರಿಂದ ಏನಾದರೂ ಫಲ ಬರುತ್ತಾ ನಮಗೆ ಬಡ್ಡಿ ಕೊಡ್ತಾರಾ ದುಡ್ಡು ಕೊಡ್ತಾರಾ ಏನಿಲ್ಲ ಮತ್ತು ಯಾಕೋಸ್ಕರ ಅಂತ ಹೇಳಿದರೆ ಇವಾಗ ಯಾವುದೋ ಒಂದು ಭೂಮಿ ಈ ಭೂಮಿಯನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ ಅದಕ್ಕೋಸ್ಕರ ನಾವು ಅದಕ್ಕೆ ಬಾಡಿಗೆಯನ್ನು ಕೊಡ್ತೇವೆ ಅಥವಾ ನಾವು ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ ಅದಕ್ಕಾಗಿ ಸರ್ಕಾರಕ್ಕೆ ಟ್ಯಾಕ್ಸಂದು ಕೊಡ್ತೇವೆ ಅಥವಾ ನೀರಿನ ಟ್ಯಾಕ್ಸು ಯಾಕಂದರೆ ನೀರನ್ನು ಬಳಸ್ತಾ ಇದ್ದೇವೆ ಅದಕ್ಕೆ ನೀರಿನ ಟ್ಯಾಕ್ಸು ವಿದ್ಯುತ್ತನ್ನು ಬಳಸ್ತಾ ಇದ್ದೇವೆ ಅದಕ್ಕೆ ವಿದ್ಯುತ್ ಟ್ಯಾಕ್ಸು ಈ ರೀತಿ ಟ್ಯಾಕ್ಸ್ ರೂಪದಲ್ಲಿ ನಾವು ಕೊಡುವಂಥದ್ದು ದುಡ್ಡನ್ನು ಅದು ವಾಪಸ್ ಬರುತ್ತದೆ ಅಂತಲ್ಲ ಅಥವಾ ಅದಕ್ಕೆ ಲಾಭ ಕೊಡ್ತಾರೆ ಅಂತನೂ ಅಲ್ಲ ಮತ್ತು ಅದರಿಂದ ನಾವು ಬೆನಿಫಿಟ್ ಪಡೀತಾ ಇದ್ದೇವೆ ಇಲ್ಲೂ ಹಾಗೇನೆ ಧರ್ಮಾಚರಣೆ ಅನ್ನುವಂಥದ್ದೇನಿದೆ ಅದು ಲಾಭಕ್ಕಾಗಿ ಮಾಡುವಂಥದ್ದಲ್ಲ ಲಾಭಕ್ಕಾಗಿ ಇರುವಂಥದ್ದಲ್ಲ ಮತ್ತು ಧರ್ಮಾಚರಣೆ ಇರುವುದು ಯಾವುದಕ್ಕೋಸ್ಕರ ಹೇಳಿದ್ರೆ ನಾವು ಏನು ಜಗತ್ತಿನಲ್ಲಿ ಬಳಸ್ಕೊಳ್ತಾ ಇದ್ದೇವೆ ಅದಕ್ಕೆ ಕೊಡುವ ಟ್ಯಾಕ್ಸ್ ಅದು ನಾವು ಜ ನೀರನ್ನು ಬಳಸ್ಕೊಳ್ತಾ ಇದ್ದೇವೆ ನೀರು ಎಲ್ಲಿಂದ ಬರುತ್ತದೆ ಮಳೆ ಬಂದರೆ ತಾನೇ ನೀರು ಹೌದು ಮಳೆ ಬರ್ತದಲ್ವ ಮಳೆ ಬರಬೇಕಾದ್ರೆ ಅದರಿಂದ ಎಷ್ಟು ದೇವತೆಗಳ ಪಾತ್ರ ಇದೆ ಆದಿತ್ಯ ಸೂರ್ಯ ಮೋಡವನ್ನು ಉತ್ಪತ್ತಿ ಮಾಡ್ತಾನೆ ಆನಂತರ ಮರೀಚಿ ಇಂಥ ವಾಯು ಅದನ್ನು ಎಳ್ಕೊಂಡು ಬರ್ತಾನೆ ನಮ್ಮ ಊರಿನ ಹತ್ರ ಬರ್ತಾನೆ ಅದನ್ನು ನಂತರ ಮಳೆ ಸುರಿಸ್ತಾನೆ ಆದಿತ್ಯ ಆ ಮಳೆ ಸುರಿದರೆ ಹಾಗೆ ಅದು ಹರ್ಕೊಂಡು ಹೋದರೆ ಅದನ್ನು ಭೂಮಿ ಹೀರ್ಕೊಳ್ತದೆ ಕೆಳಗೆ ನಂತರ ಆ ಭೂಮಿ ನಾವು ಮ ಬೀಜ ಬೀಜವನ್ನು ಬಿತ್ತಿದರೆ ಹೊರಗೆ ಹಾಕ್ತದೆ ಅದನ್ನು ಮೊಳಕೆ ಹೊಡೆದು ಹೊರಗೆ ಹಾಕ್ತದೆ ಹೊರಗೆ ಹಾಕಿದ ಮೇಲೆ ಅದು ಬೆಳಿಬೇಕಲ್ವ ಬೆಳೆಯುವಾಗ ಮಾಡುವವನು ಯಾರು ಅಂದರೆ ಚಂದ್ರ ಬೆಳೆದ ಮೇಲೆ ಅದರಲ್ಲಿ ಕ ಇದು ಬರ್ತದೆ ಬೆಳೆ ಬರ್ತದೆ ಇವಾಗ ಭತ್ತ ಭತ್ತ ಬಿಡ್ತದೆ ಅದು ಚಂದ್ರನಿಂದ ಅದನ್ನು ಪರಿವರ್ತನೆ ಮಾಡುವನಂದರೆ ಒಣಗಿಸುವವನು ಸೂರ್ಯ ಈ ರೀತಿ ಎಲ್ಲ ಪಂಚಭೂತಗಳು ಗಾಳಿ ವಾಕ ಆಕಾಶ ವಾಯು ನೀರು ಸೂರ್ಯ ಚಂದ್ರ ಇವರದ್ದೆಲ್ಲರದ್ದು ಕೂಡ ನಾವು ಉಪಯೋಗವನ್ನು ಪಡಿತೇವೆ ಅದಕ್ಕೆ ಪ್ರತಿಯಾಗಿ ಏನು ಕೊಡ್ತೇವೆ ಟ್ಯಾಕ್ಸ್ ಏನು ಕೊಡ್ತೇವೆ ಭೂಮಿಯ ಮೇಲಿದ್ದೇವೆ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೇವೆ ಇದಕ್ಕೇನು ಟ್ಯಾಕ್ಸ್ ಕೊಡ್ತೇವೆ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ ಯಾವುದು ಬಾವಿ ನೀರಿಡ್ಬೋದು ಬೋರ್ವೆಲ್ ನೀರಿಡ್ಬೋದು ನದಿ ನೀರಿಡ್ಬೋದು ಈ ನಾ ನೀರು ಯಾರಿಗೆ ಸೇರಿದ್ದಿದು ಅದಕ್ಕೆ ನಾವೇನು ಟ್ಯಾಕ್ಸ್ ಕೊಡ್ತಾ ಇದ್ದೇವೆ ಸೂರ್ಯನನ್ನು ಬೆಳಗಾಗ್ತಾ ಇದ್ದಾಗ ಸೂರ್ಯ ಬರ್ತಾನೆ ಹೌದು ಇಲ್ಲಿ ನಮಗೆ ರಾತ್ರಿ ಒಂದು ಗಂಟೆ ಲೈಟ್ ಎಷ್ಟೋ ಒಂದು ವ್ಯಾಟ್ಸು ಅದಕ್ಕೆ ಎಷ್ಟೋ ಟ್ಯಾಕ್ಸ್ ಕಟ್ತೇವೆ ನಾವು ಸೂರ್ಯ ಬಂದು ಇಡೀ ಮನೆಯನ್ನು ಬೆಳಗ್ಗೆ ಮಾಡ್ತಾನೆ ಈ ಕರೆಂಟ್ ಹೋದ್ರೂ ಸೂರ್ಯನ ಕರೆಂಟ್ ಹೋಗೋಲ್ಲ ಯಾವಾಗಲೂ ಪ್ರತಿದಿನ ಇದ್ದೇ ಇರ್ತದೆ ಸೂರ್ಯೋದಯದಿಂದ ಸೂರ್ಯ ಅಸ್ತದ ತನಕ ಅದಕ್ಕೇನು ದುಡ್ಡು ಕೊಡ್ತೇವೆ ರಾತ್ರಿ ಚಂದ್ರ ಬರ್ತಾನೆ ಏನು ದುಡ್ಡು ಕೊಡ್ತೇವೆ ಇದಕ್ಕೆಲ್ಲ ನಾವು ಏನು ದುಡ್ಡು ಕೊಡ್ತೇವೆ ಅದೇ ಧರ್ಮಾಚರಣೆ ಧರ್ಮಾಚರಣೆ ಅನ್ನುವಂಥದ್ದು ಯಾಕೋಸ್ಕರ ನಾವು ಮಾಡಬೇಕು ಅಂತ ಹೇಳಿದ್ರೆ ಅದು ಕರ್ತವ್ಯ ಅದು ಡ್ಯೂಟಿ ಅದು ಇಲ್ಲದೇ ಇದ್ದರೆ ಪಾಪ ಬರ್ತದೆ ಅಂತ ಅದಕ್ಕೆ ಹೇಳೋದು ಯಾವ ರೀತಿ ನಾವು ವಿದ್ಯುತ್ತಿನ ಇವಾಗ ಎಲೆಕ್ಟ್ರಿಸಿಟಿ ಏನಿದೆ ಎಲೆಕ್ಟ್ರಿಸಿಟಿ ಉಪಯೋಗ ಮಾಡ್ತೇವೆ ಅದಕ್ಕೆ ದುಡ್ಡು ಕಟ್ಟಿದರೆ ಏನು ಮಾಡ್ತಾರೆ ಫ್ಯೂಸ್ ತೊಗೊಂಡು ಹೋಗ್ತಾರೆ ಅಷ್ಟೆ ಆಮೇಲೆ ಕರೆಂಟ್ ಇಲ್ಲ ಮನೆಯಲ್ಲಿ ಈ ರೀತಿ ಅದು ಯಾಕೆ ಫ್ಯೂಸ್ ತೊಗೊಂಡು ಹೋಗೋದು ಯಾಕೆ ಅಂದರೆ ಪನಿಷ್ಮೆಂಟ್ ದುಡ್ಡು ಕಟ್ಟಿಲ್ಲ ಅದಕ್ಕೆ ನಿಮಗೆ ಶಿಕ್ಷೆ ದುಡ್ಡು ಕಟ್ಟಿ ಹೋಗಿ ಮತ್ತೆ ಸರಿ ಹಾಗೇನೇ ಹಾಗೆಯೇ ಇಲ್ಲಿ ನಾವು ಯಾವ ರೀತಿ ನೋಡ್ತೇವೋ ಆ ರೀತಿ ಭಗವಂತನ ಗೌರ್ಮೆಂಟಲ್ಲೂ ಇದೆ ನಾವು ನ ಮಾಡಬೇಕಾದ ಧರ್ಮಾಚರಣೆಯನ್ನು ಮಾಡದೇ ಇದ್ದ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಅದೇ ರೀತಿ ಶಿಕ್ಷೆ ಸಿಗುತ್ತೆ ಅದಕ್ಕಾಗಿ ಹೇಳುದು ಧರ್ಮಾಚರಣೆಯನ್ನು ಮಾಡಬೇಕು ಏನೋ ಫಲ ಸಿಗತ್ತೆ ಅಂತಲ್ಲ ಅದು ಸಿಗ ಅದು ಎಕ್ಸ್ಟ್ರಾ ಅದು ನೋಡಿ ಇಲ್ಲಿಗಿಂತ ಅದು ಎಕ್ಸ್ಟ್ರಾ ಇಲ್ಲೇನೆಂದರೆ ನಾವು ಎಲೆಕ್ಟ್ರಿಸಿಟಿ ಇದು ಬಿಲ್ ಕಟ್ಟಿದರೆ ದುಡ್ಡು ಕಟ್ಟಿದರೆ ನಮಗೆ ವಾಪಸ್ ಬರೋಲ್ಲ ಆದರೆ ದೇವತೆಗಳು ಹಾಗಲ್ಲ ದೇವತೆಗಳು ನೋಡ್ತಾರೆ ನಾವು ಕೃತಜ್ಞತೆಯನ್ನು ಧರ್ಮಾಚರಣೆಯ ಮೂಲಕ ಏನು ಕೃತಜ್ಞತೆಯನ್ನು ಅನುಪ ಅರಿ ಕೊಡ್ತಾ ಇದ್ದೇವೆ ಆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇರುವುದನ್ನು ನೋಡಿ ಅವರು ನಮಗೆ ಫಲ ಕೊಡ್ತಾರೆ ಅದು ಎಕ್ಸ್ಟ್ರಾ ಬೋನಸ್ ಅದು ವಾಸ್ತವಿಕವಾಗಿ ನಾವು ಕರ್ಮಾಚರಣೆ ಮಾಡಿದ್ದು ನಾವು ಏನು ಉಪಯೋಗಿಸ್ತಾ ಇದ್ದೇವೆ ಜಗತ್ತಿನಲ್ಲಿ ಅಲ್ಲಿಗೆ ಸಂದೇಹೋಯ್ತದು ಅದರಿಂದಾಗಿ ನಾನು ಇದು ಮಾಡಿದೆ ನಾನು ಗೊಬ್ಬರ ಬರಬೇಕು ಆ ಕರ್ಮ ಮಾಡಿದೆ ಇದು ಕೇಳಲಿಕ್ಕಿಲ್ಲ ಯಾಕಂದರೆ ನಾವು ಅದು ಟ್ಯಾಕ್ ಕಟ್ಟಿದ ಟ್ಯಾಕ್ಸ್ ಅದು ಆದರೆ ಓ ಇವನು ಸರಿಯಾಗಿ ಮಾಡಿದ್ನಲ್ವಂಥ ದೇವತೆಗಳು ಕೊಟ್ಟ ಬೋನಸ್ ಏನು ಅಂತೇಳಿದರೆ ಅದು ನಮಗೆ ಫಲ ಕೊಡಲಿಲ್ಲವಾ ಇಲ್ಲ ಅದಕ್ಕಾಗಿ ಡಿಮಾಂಡ್ ಮಾಡಲಿಕ್ಕಿಲ್ಲ ಇದನ್ನೇ ಕೃಷ್ಣ ಹೇಳೋದು ಕರ್ಮ ಕರ್ಮಣ್ಣ ಅಧಿಕಾರಸ್ಥೆ ಮಾಫಲೇಶು ಅಧಿಕಾರ ಇಲ್ಲ ಅಂತ ಅದಕ್ಕೆ ಹೇಳಿದ್ವಿ ನನಗೆ ಅಧಿಕಾರ ಇಲ್ಲ ಇವಾಗ ಯಾವ ರೀತಿ ನಾವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ವು ದುಡ್ಡು ಕಟ್ಟಿದ್ವು ದುಡ್ಡು ಕಟ್ಟಿದ ಮೇಲೆ ವಾಪಸ್ ಬೇಕು ಅಂತ ಕೇಳಲಿಕ್ಕೆ ನಮ್ಗೆ ಅಧಿಕಾರ ಇದೆಯಾ ಅಧಿಕಾರ ಇಲ್ಲ ಯಾಕಂದರೆ ನೀನು ಬಳಸ್ಕೊಂಡಿದ್ಯಾ ಕರೆಂಟ್ ಬಳಸ್ಕೊಂಡಿದ್ಯಾ ಅದಕ್ಕೆ ದುಡ್ಡು ಕಟ್ಟು ಅಷ್ಟೇ ನಾವು ಜಗತ್ತನ್ನು ಬಳಸ್ಕೊಂಡಿದ್ದೇವೆ ಅದಕ್ಕಾಗಿ ಕಟ್ಟಬೇಕು ಧರ್ಮಾಚರಣೆ ಅದೇ ಟ್ಯಾಕ್ಸು ಆದರೆ ಎಲೆಕ್ಟ್ರಿಸಿಟಿ ಬಿಲ್ ಇದು ಎಲೆಕ್ಟ್ರಿಕ್ ಬೋರ್ಡ್ನವರು ಖುಷಿಯಾಗಿ ಆ ನಾವು ಐವತ್ತು ರೂಪಾಯಿ ಬೋನಸ್ ಕೊಡ್ತೇವೆ ಅದು ಎಕ್ಸ್ಟ್ರಾ ನಾವು ನಾವು ಅದನ್ನು ಬಯಸಲಿಕ್ಕಿಲ್ಲ ಹಾಗೆ ದೇವತೆಗಳನ್ನ ನಮಗೆ ಫಲ ಕೊಟ್ಟರು ಅಂತೇಳಿದ್ರೆ ಅದು ಬೋನಸ್ ಅದು ನಾವು ಬಯಸುವಂಥದ್ದಲ್ಲ ಅದು ಅವ್ರು ಎಷ್ಟು ಕೊಡ್ತಾರೋ ಅದಕ್ಕೋಸ್ಕರ ಡಿಮಾಂಡ್ ಮಾಡಲಿಕ್ಕಿಲ್ಲ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಅವ್ರಿಗೆ ಖುಷಿ ಆಯ್ತಪ್ಪ ಕೊಟ್ಟರು ಅದಕ್ಕೆ ಹೇಳ್ತಾ ಧರ್ಮರಾಜ ಹೇಳ್ತಾ ಇದ್ದಾನೆ ನಾನು ಯಾವುದೇ ಫಲ ಬೈಸ್ಕೊಂಡು ಮಾಡ್ತಾ ಇಲ್ಲ ಬರ್ತದೋ ಬಿಡ್ತದೋ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಕರ್ತವ್ಯ ಡ್ಯೂಟಿ ಈ ಜಗತ್ತಿಗೆ ಬಂದ ಮೇಲೆ ಜಗತ್ತಿನಲ್ಲಿ ಪ್ರತಿಯೊಂದನ್ನು ನಾನು ಬಳಸ್ಕೊಳ್ತಾ ಇದ್ದೇನೆ ಗಾಳಿ ಬಳಸ್ಕೊಳ್ತಾ ಇದ್ದೇನೆ ನೀರು ಬಳಸ್ಕೊಳ್ತಾ ಇದ್ದೇನೆ ಬೆಂಕಿಯನ್ನು ಬಳಸ್ಕೊಳ್ತಾ ಇದ್ದೇನೆ ನೆಲವನ್ನು ಬಳಸ್ಕೊಳ್ತಾ ಇದ್ದೇನೆ ಈ ರೀತಿ ಬಳಸ್ಕೊಳ್ತಾ ಇದ್ದೇನಲ್ಲ ಅದಕ್ಕೆ ಪ್ರತಿಯಾಗಿ ನಾನು ಕಟ್ತಾ ಇದ್ದೇನೆ ಅಷ್ಟೆ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ ಅದಕ್ಕಾಗಿ ಧರ್ಮನ ನಾನು ರಕ್ಷಣೆ ಮಾಡಿಲ್ಲ ನಾನು ಯೋಚನೆ ಮಾಡಲ್ಲ ನೀನು ಕೂಡ ಆ ರೀತಿ ಮಾತಾಡಬಾರದು ಎಲ್ಲರನ್ನೂ ಧರ್ಮ ರಕ್ಷಣೆ ಮಾಡ್ತದೆ ನಿನ್ನನ್ನು ಮಾತ್ರ ಧರ್ಮ ರಕ್ಷಣೆ ಮಾಡೋಲ್ಲ ಯಾವತ್ತೂ ಧರ್ಮಾಚರಣೆಯನ್ನು ಮಾಡ್ತಾ ಇದೆಯಾ ಅಂತ ಹೌದು ಅದು ಬೇರೆ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ ಆಗಮಾನನತಿಕ್ರಮ್ಯ ಕ್ರಮ್ಯ ಸತ ಧರ್ಮವಾಣಿಜ್ಯ ವಾಣಿಜ್ಯ ದೀನೋ ಜಘನ್ಯೋ ಧರ್ಮವಾದಿನ ಧರ್ಮ ಚರಾಮಿ ಶುಶ್ರೋಣಿ ನ ಧರ್ಮ ಯಾವ ವ್ಯಕ್ತಿ ಈ ಧರ್ಮಾಚರಣೆಯನ್ನು ಕೂಡ ವಾಣಿಜ್ಯವನ್ನಾಗಿ ಮಾಡ್ಕೊಳ್ತಾನೆ ಬಿಸ್ನೆಸ್ಸನ್ನಾಗಿ ಮಾಡ್ಕೊಳ್ತಾನೆ ನಿಜವಾಗ್ಲೂ ಕೂಡ ಅವನು ಅತ್ಯಂತ ಕಳಪೆ ಅವನು ಅಂತ ಹೇಳ್ತಾನೆ ಧರ್ಮರಾಜ ಧರ್ಮಾಚರಣೆಯನ್ನು ಕೂಡ ಯಾರು ಬಿಸ್ನೆಸ್ಸನ್ನಾಗಿ ಮಾಡ್ಕೊಳ್ತಾನ ಕಳಪೆ ಅವನು ಜಘನ್ಯ ಅಂತ ಹೇಳ್ತಾರೆ ಕಾರಣ ಏನು ಅಂತ ಹೇಳಿದರೆ ಅವನಿಗೆ ಧರ್ಮಾಚರಣೆ ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ ಅವನಿಗೆ ಅಂತ ಹೇಳಿದ್ರೆ ಧರ್ಮಾಚರಣೆ ಅಂದರೆ ಬಿಸ್ನೆಸ್ ಅಂದರೆ ಹೀಗೆ ನಾನು ಇದನ್ನು ಮಾಡಿದರೆ ನನಗೆ ಸಿಗಬೇಕು ನನಗೆ ಅದನ್ನು ಮಾಡಿದರೆ ನನಗೆ ಇದು ಇದು ಸಿಗಬೇಕು ಈ ರೀತಿ ಫಲಾಕಾಂಕ್ಷೆಯನ್ನಿಟ್ಟುಕೊಂಡು ಯಾರು ಧರ್ಮಾಚರಣೆಯನ್ನು ಮಾಡ್ತಾನೆ ಅಂಥ ವ್ಯಕ್ತಿ ವಾಸ್ತವಿಕವಾಗಿ ತಾನಿಲ್ಲಿ ಏನು ಉಪಯೋಗಿಸ್ಕೊಳ್ತಾ ಇದ್ದಾನೆ ಅದಕ್ಕೆ ಇನ್ನೂ ಟ್ಯಾಕ್ಸ್ ಕಟ್ಟಿಲ್ಲ ಧರ್ಮಾಚರಣೆ ಮಾಡಿಲ್ಲ ಆದರೆ ಇವನೇನಂದ್ರು ನಾನು ಏನು ಮಾಡಿದರೆ ಏನು ಲಾಭ ಸಿಗುತ್ತೆ ಅದಕ್ಕೆ ಇವತ್ತು ಎಷ್ಟೋ ಜನ ಏನು ಏನಂತೇಳಿದರೆ ಹಾಂ ಏನಾದರೂ ದಾನ ಮಾಡಿದರೆ ದಾನ ಮಾಡಿದರೆ ಏನು ಲಾಭ ಉಂಟು ನೋಡಿ ಕೇಳುವುದೇ ಅದನ್ನು ಇದೊಂದು ಪೂಜೆ ಮಾಡಿ ಪೂಜೆ ಮಾಡಿದರೆ ಏನು ಲಾಭ ಉಂಟು ಲಾಭದ ಆಕಾಂಕ್ಷೆಯನ್ನು ಇಟ್ಕೊಂಡ್ರು ಯಾಕಂತ ಹೇಳಿದರೆ ಇವ್ರು ಬಿಸ್ನೆಸ್ ಮಾಡಲಿಕ್ಕೆ ಹೊರಟವ್ರು ಇವರು ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಹೊರಟವರಲ್ಲ ಇವರು ಇಂಥ ವ್ಯಕ್ತಿಗಳು ಕಳಪೆ ವ್ಯಕ್ತಿಗಳು ಅಂತ ಧರ್ಮರಾಜ ಬೈತಾನೆ ನಾನು ಆ ರೀತಿ ಮಾಡ್ತಾ ಇಲ್ಲ ನ ಧರ್ಮ ಫಲ ಕಾರಣಾತ್ ನಾನು ಯಾವುದೇ ಧರ್ಮ ಫಲದ ಕಾರಣಕ್ಕೆ ಯಾವ ಕರ್ಮವನ್ನು ಮಾಡೋಲ್ಲ ಮತ್ತೇನಂದರೆ ನನ್ನ ಕರ್ತವ್ಯ ಅಂತ ನಾನು ಮಾಡ್ತೇನೆ ನನ್ನ ಪಾಲಿನ ಕರ್ತವ್ಯ ನಾನು ಇಲ್ಲಿ ಬಂದ ಮೇಲೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇನೆ ಅಷ್ಟೆ ಆಗಮ ಸತಾಂ ಅತಿಕ್ರಮ್ಯ ವೇಕ್ಷಚ ಧರ್ಮ ಏವ ಮನಃ ಕೃಷ್ಣೆ ಸ್ವಭಾವ ಚೈವ ನನ್ನ ಸ್ವಭಾವವೇ ಹಾಗೆ ಅಂತೇಳಿ ಧರ್ಮರಾಜ ಧರ್ಮಾಚರಣೆಯನ್ನು ಮಾಡೋದೇ ನನ್ನ ಸ್ವಭಾವ ಅದಕ್ಕೆ ನನಗೆ ಯಾರು ಹೇಳಬೇಕಾಗಿಲ್ಲ ನೋಡಿ ಇದು ಬಹಳ ಒಳ್ಳೆಯದು ಧರ್ಮರಾಜ ಹೇಳಿದ್ರು ಯಾರು ಒಳ್ಳೆಯವರು ಇರ್ತಾರೆ ಯಾರು ಸಜ್ಜನರು ಇರ್ತಾರೆ ಸಜ್ಜನರಿಗೆ ಧರ್ಮಾಚರಣೆ ಮಾಡುವಂಥದ್ದು ಸ್ವಭಾವ ಅವರು ನೇಚರ್ ಅದು ಅದು ಯಾರು ಹೇಳಿಕೊಟ್ಟು ಬಂದದ್ದಲ್ಲ ಅವರಿಗೆ ಮತ್ತೇನೆಂದರೆ ಅವರಿಗೆ ಇವಾಗ ಉದಾಹರಣೆಗೆ ಒಬ್ಬ ಸಾತ್ವಿಕನಾದ ವ್ಯಕ್ತಿ ಇದ್ದಾನೆಂಥೇಳಿದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದೇನಿದೆ ಇದು ಹೇಳಿಕೊಟ್ಟು ಬರುವುದಲ್ಲ ಹುಟ್ಟಿನಿಂದಲೇ ಇರ್ತದೆ ಹುಟ್ಟಿನಿಂದಲೇ ಆ ವ್ಯಕ್ತಿಗಿರ್ತದೆ ಅದಕ್ಕೋಸ್ಕರ ಒಂದು ದೊಡ್ಡವರು ಕಂಡಾಗ ನಮಸ್ಕಾರ ಮಾಡುವಂಥದ್ದು ದೊಡ್ಡವರ ಹತ್ರ ವಿನಯದಿಂದ ವರ್ತಿಸುವಂಥದ್ದು ದೊಡ್ಡವ್ರ ಹತ್ರ ಈ ಇವೆಲ್ಲ ಹೇಳಿದರೆ ಸಹಜವಾಗಿರ್ತದೆ ಅವನಲ್ಲಿ ಆ ವ್ಯಕ್ತಿಯಲ್ಲಿ ಧರ್ಮ ಅದಕ್ಕೆ ಧರ್ಮರಾಜ ಹೇಳ್ತಾನೆ ನಾನು ಇದನ್ನು ಸಹಜವಾಗಿ ಮಾಡ್ತಾ ಇದ್ದೇನೆ ಧರ್ಮಾಚರಣೆಯನ್ನು ಅದಕ್ಕಾಗಿ ನೀವು ಯಾಕೆ ನಿನಗೆ ಧರ್ಮದ ಫಲ ನೀವು ಕೇಳಬೇಡಿ ಯಾಕಂತ ಅದು ನನ್ನ ಸಹಜ ನನಗೆ ಖುಷಿ ಅದು ಆ ಖುಷಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ನಾನು ಧರ್ಮ ಅದಕ್ಕೆ ಹೇಳ್ತಾ ಇದ್ದಾನೆ ಅದು ಹೇಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಹಾಗೆ ನಾನು ಖುಷಿ ಅಂತ ಹೇಳಿದರೆ ಖುಷಿ ಬಂದದ್ದು ನಾನು ಮಾಡ್ತಾ ಇಲ್ಲ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳಿದಾಗ ನಾನು ಮಾಡಿದ್ದೇ ಧರ್ಮ ಆಗೋಲ್ಲ ಎಷ್ಟೋ ಜನರು ಇವತ್ತು ಈ ರೀತಿ ತಿಳ್ಕೊಂಡಿದ್ದಾರೆ ನಾವು ಏನು ಮಾಡ್ತೇವೆ ಇದೇ ಧರ್ಮ ಅಂತ ಅದಕ್ಕೋಸ್ಕರ ಅವರೇನು ಅಂತ ಹೇಳಿದರೆ ನೋಡಿ ನಮಗೆ ಗೊತ್ತಿರೋದು ಇದೆ ಇಷ್ಟೇ ಅದಕ್ಕೆ ನಾವು ಹೀಗೆ ಮಾಡ್ತೇವೆ ನಮ್ಮದು ಧರ್ಮ ಧರ್ಮಪ್ಪ ನಾವು ಮಾಡೋದು ಹೀಗೆ ನಮ್ಮ ಧರ್ಮ ಹೀಗೆ ಈ ರೀತಿ ಹೇಳೋದು ಎಷ್ಟೋ ಇದನ್ನು ನಾನು ಕೇಳಿದ್ದು ಉಂಟು ನೋಡಿ ಹಾಗಲ್ಲ ತಪ್ಪು ಹೀಗೆ ಮಾಡಿದರೆ ನಾ ಮೊದಲಿಂದ ಮಾಡ್ಕೊಂಡು ಬಂದಿರೋದು ಹೀಗೇನೆ ನಮಗಿದೆ ಧರ್ಮಪ್ಪ ಅದೇನಾಗೆ ಈ ರೀತಿ ಅವರು ಸಮರ್ಥನೆ ಮಾಡ್ಕೊಳ್ಳೋದುಂಟು ಆದರೆ ಧರ್ಮರಾಜ ಹೇಳ್ತಾನೆ ಆ ರೀತಿ ನಾನು ಮಾಡಿದ್ದೆ ಧರ್ಮ ಆಗಬೇಕಾಗಿಲ್ಲ ಧರ್ಮ ಅಲ್ವೋ ಅಲ್ಲ ಹೇಳಿದ್ರೆ ಧರ್ಮಾಚರಣೆ ಅನ್ನೋದು ಹೀಗೆ ಮಾಡಬೇಕು ಅನ್ನೋದಕ್ಕೆ ನಮಗೊಂದು ಮಾನದಂಡ ಇದೆ ಎರಡು ಒಂದೇನೆಂದರೆ ಆಗಮಾಹ ಶಾಸ್ತ್ರಗಳು ಶಾಸ್ತ್ರಗಳು ಹೀಗೆ ಮಾಡು ಶಾಸ್ತ್ರ ಅಂತ ಅದಕ್ಕೆ ಹೆಸರೇ ಅದು ಶಾಸ್ತಿ ಇತಿ ಶಾಸ್ತ್ರಮ್ ಅಂತ ಶಾಸ್ತಿ ಅಂತ ಹೇಳಿದ್ರೆ ಆರ್ಡರ್ ಮಾಡ್ತಾ ಇದೆ ಏನು ಆರ್ಡರ್ ಮಾಡ್ತಾ ಇದೆ ಅಂದರೆ ಎರಡನ್ನು ಆರ್ಡರ್ ಮಾಡ್ತಾ ಇದೆಯಂತೆ ಒಂದು ಮಾಡು ಇನ್ನೊಂದು ಮಾಡಬೇಡ ಅಂತ ಇದನ್ನು ಮಾಡು ಇದನ್ನು ಮಾಡಬೇಡ ಅದೇ ವಿಧಿ ನಿಷೇಧ ಅಂತ ಹೇಳ್ತಾರೆ ವಿಧಿ ಅಂದರೆ ಇದನ್ನು ಮಾಡು ಇದನ್ನು ಮಾಡಬೇಡ ಯಾಕೆ ಇದನ್ನು ಮಾಡು ಅಂತ ಹೇಳ್ತದೆ ಅಂದರೆ ಇದನ್ನು ಮಾಡಿದರೆ ನಿನಗೆ ಪುಣ್ಯ ಬರ್ತದೆ ಇದನ್ನು ಮಾಡಬೇಡ ಅಂತ ಯಾಕೆ ಹೇಳ್ತದೆ ಅಂದರೆ ಇದನ್ನು ಮಾಡಿದರೆ ನಿನಗೆ ಪಾಪ ಅದಕ್ಕೆ ಮಾಡಬೇಡ ಇದನ್ನು ಶಾಸನೇ ಮಾಡ್ತಾ ಇರೋದು ಶಾಸ್ತ್ರ ವೇದ ಇತಿಹಾಸ ಪುರಾಣ ಪಂಚರಾತ್ರ ಮುಂತಾದವುಗಳೆಲ್ಲ ಅದನ್ನು ನಾನು ಮೀರಿ ನಡೀತಾ ಇಲ್ಲ ಅಂದರೆ ಅಲ್ಲಿ ಏನು ಹೇಳಿದೆ ಅದನ್ನು ಮೀರಿ ಹೋಗ್ತಾ ಇಲ್ಲ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದೇನೆ ನಾನು ಶಾಸ್ತ್ರದಲ್ಲಿ ಹೇಳಿದಾಗ ಅದಕ್ಕೆ ಹಿಂದಲೇ ಕೃಷ್ಣ ಭಗವದ್ಗೀತೆ ಹೇಳಿದ್ದು ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತು ಅಂತ ನಾನು ಏನು ಮಾಡಬೇಕು ಏನು ಬಿಡಬೇಕು ಅನ್ನುವುದಕ್ಕೆ ನನಗೆ ತಲೆ ತೋಚಿದ್ ನಾನು ಮಾಡೋದಲ್ಲ ನಾನು ತಲೆ ತೋಚಿದ ನಾನು ಮಾಡ್ತೇನೆ ಅಥವಾ ಅವರೇನು ಹೇಳ್ತಾರೆ ಅವ್ರು ಮಾಡ್ತೇನೆ ಇವರೇನೇನು ಹೇಳ್ತಾರೆ ಹಾಗೆ ಮಾಡ್ತೇನೆ ಅವರನ್ನು ನೋಡಿ ನಾನು ಮಾಡ್ತೇನೆ ಈ ರೀತಿ ಏನೇನೋ ನಮ್ಮದೆಲ್ಲ ಇದೆ ಇದೆಲ್ಲ ಅಲ್ಲ ಮತ್ತೇನು ಅಂತ ಹೇಳಿದ್ರೆ ಶಾಸ್ತ್ರ ಏನು ಹೇಳುತ್ತದೋ ಅದು ಪ್ರಮಾಣ ಅದಕ್ಕೋಸ್ಕರ ಧರ್ಮಾಚರಣೆಯ ವಿಷಯದಲ್ಲಿ ಶಾಸ್ತ್ರ ಏನು ಹೇಳಿದೆ ನೋಡಬೇಕು ಕೆಲವು ಸಲ ಏನು ಅಂತೇಳಿದರೆ ಶಾಸ್ತ್ರ ಒಂದು ರೀತಿ ಹೇಳಿರ್ತದೆ ನಮ್ಮ ಆಚರಣೆ ಒಂದು ರೀತಿ ಇರ್ತದೆ ವ್ಯತ್ಯಾಸ ಇರ್ತದೆ ಅದಕ್ಕೇನು ಕಾರಣ ಅದನ್ನು ಹೇಳ್ತಾನೆ ಸತ್ಸತಾ ವೃತ್ತಮ ವೇಕ್ಷಚ ಅದೇನು ಅಂತೇಳಿದರೆ ಅದನ್ನು ನಾವು ಸಂಪ್ರದಾಯ ಅಂತ ಕರಿತೇವೆ ಅದೇ ಶಿಷ್ಟಾಚಾರ ಸಂಪ್ರದಾಯ ಅಂತ ಅಂತ ಹೇಳಿದರೆ ಜ್ಞಾನಿಗಳು ಯಾವುದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಪ್ರಾಚೀನ ಜ್ಞಾನಿಗಳು ಯಾವುದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಹಿಂದಿನಿಂದ ಅದನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತೇವೆ ವಾಸ್ತವಿಕವಾಗಿ ಇದು ಕೂಡ ಶಾಸ್ತ್ರದಲ್ಲಿರುವಂಥದ್ದೇ ಯಾಕಂದರೆ ಜ್ಞಾನಿಗಳ ಆಚರಣೆ ಮಾಡಿದ್ದಾರೆ ಅಂದರೆ ಅದು ಶಾಸ್ತ್ರದಲ್ಲಿ ಇದ್ದೇ ಇದೆ ಅಂತಲೇ ಅರ್ಥ ಅದಿಲ್ಲ ಅಂತ ಹೇಳಿ ಬರೋದೇ ಇಲ್ಲ ನಮಗೆ ಇವತ್ತು ಗೊತ್ತಿಲ್ಲದೆ ಇರ್ಬೋದು ಆದರೆ ಜ್ಞಾನಿಗಳ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಹಾಂ ಸರಿ ಅದು ಇದು ಕೂಡ ಬಹಳ ಮುಖ್ಯವಾದದ್ದು ಅದಕ್ಕಾಗಿ ನೋಡಿ ಇವಾಗ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದರೆ ಈ ಚಾಂದ್ರಮಾನ ಸೌರಮಾನ ಅಂತ ಎರಡಿದೆ ಚಾಂದ್ರಮಾನ ಅಂತೇಳಿದರೆ ಸಾಮಾನ್ಯ ಈ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಈ ರೀತಿ ಚಂದ್ರ ಮಾಸಗಳೇನಿದೆ ಈ ಚಾಂದ್ರಮಾಸಗಳನ್ನು ಲೆಕ್ಕಾಚಾರ ಮಾಡಿ ಅದರ ಮೂಲಕ ನಾವು ಯಾವುದೇ ಹಬ್ಬ ಹರಿದಿನ ವ್ರತಾಚರಣೆ ಮುಂತಾದವುಗಳನ್ನು ಮಾಡುವಂಥದ್ದೇನಿದೆ ಇದು ಚಾಂದ್ರಮಾನ ಅಂತ ಸೌರಮಾನ ಅಂತೇಳಿದರೆ ಸೂರ್ಯನ ಮಾಸಗಳು ಅಂದರೆ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ಇದನ್ನು ಆಧರಿಸಿಕೊಂಡು ಮಾಡುವಂತಹ ಕರ್ಮಾಚರಣೆ ವಾಸ್ತವಿಕವಾಗಿ ಕೆಲವು ಕಡೆ ಚಾಂದ್ರಮಾನದಿಂದ ಆಚರಣೆಗಳು ಮಾಡುವಂಥದ್ದಿದೆ ಇವಾಗ ಶ್ರಾದ್ದ ಶ್ರಾದ್ದ ಮುಂತಾದವುಗಳನ್ನು ಚಾಂದ್ರವನ್ನು ಆಶ್ರಯ ಚಾಂದ್ರಮಾನವನ್ನು ಆಶ್ರಯಿಸಿಕೊಂಡು ಮಾಡುವುದಿದೆ ಇವಾಗ ಉದಾಹರಣೆಗೆ ಇವಾಗ ಯಾರು ಹಾಂ ನಮ್ಮ ತಂದೆ ನಮ್ಮ ತಂದೆ ಹೋಗಿದ್ದಾರೆ ಯಾವಾಗ ಅಂತೇಳಿದರೆ ಆಷಾಢ ಮಾಸದಲ್ಲಿ ಅಂದರೆ ನಾವು ಅವರು ಅವ್ರು ಇಟ್ಟುಕೊಳ್ಳೋ ಆಷಾಢ ಮಾಸ ಅಂತ ಆಷಾಢ ಮಾಸದಲ್ಲಿ ಆ ಇಂಥ ತಿಥಿಯಲ್ಲೂ ಹೋಗಿದ್ದಾರೆ ಆ ಆ ತಿಥಿಯಂದು ಅವರೇನು ತಂದೆಗೆ ಬೇಕಾದದ್ದು ಶ್ರಾದ್ದ ಮುಂತಾದವುಗಳನ್ನು ಮಾಡ್ತಾರೆ ಇದು ಒಂದು ಕಡೆ ಇರುವಂತಹ ಸಂಪ್ರದಾಯ ಇನ್ನೊಂದು ಕಡೆ ಯಾವ ರೀತಿ ಸಂಪ್ರದಾಯ ಇದೆ ಅಂತೇಳಿದರೆ ಸೌರಮಾನ ಅಂತೇಳಿದರೆ ಅವರೇನು ಮಾಡ್ತಾರೆ ಅಂದರೆ ಆಷಾಢ ಮಾಸ ನೋಡಲ್ಲ ಮದೇನಂದರೆ ಆ ಕರ್ಕಾಟಕ ಮಾಸ ಕರ್ಕಾಟಕ ಮಾಸದಲ್ಲಿ ಯಾವಾಗ ತಿಥಿ ಬರುತ್ತೆ ಅವಾಗ ಮಾಡ್ತಾರೆ ಇದು ಸೌರಮಾನ ರೀತಿ ಶ್ರಾದ್ದವನ್ನು ಮಾಡುವಂಥದ್ದು ಇಲ್ಲಿ ನಾವು ಆಕ್ಷೇಪ ಮಾಡಲಿಕ್ಕಿಲ್ಲ ಏನಂತ ಇಲ್ಲ ಶಾಸ್ತ್ರದಲ್ಲಿ ಚಾಂದ್ರಮಾನ ಪ್ರಕಾರವೇ ಮಾಡಬೇಕು ಅಂತಿದೆ ಯಾವತ್ತೂ ಶ್ರಾದ್ದ ಪಿತೃ ಕಾರ್ಯವನ್ನು ಚಾಂದ್ರಮಾನ ಪ್ರಕಾರವೇ ಮಾಡಬೇಕು ಸೌರಮಾನ ಪ್ರಕಾರ ಮಾಡಲೇಬಾರದು ಹೇಳಲಿಕ್ಕಿಲ್ಲ ಅಥವಾ ಏಯ್ ಸೌರಮಾನ ಪ್ರಕಾರವೇ ಮಾಡಬೇಕು ಚಾಂದ್ರಮಾನ ಪ್ರಕಾರ ಮಾಡಲಿಕ್ಕೇ ಇಲ್ಲ ಹೇಳಲಿಕ್ಕಿಲ್ಲ ಕಾರಣ ಏನೆಂದರೆ ಶಾಸ್ತ್ರಗಳಲ್ಲಿ ಎರಡೂ ಹೇಳಲ್ಪಟ್ಟಿದೆ ಸೌರಮಾನ ಪ್ರಕಾರವನ್ನು ಮಾಡುವುದೂ ಶಾಸ್ತ್ರ ಹೇಳ್ತಾ ಇದೆ ಚಾಂದ್ರಮಾನ ಪ್ರಕಾರ ಮಾಡುವುದೂ ಹೇಳ್ತಾ ಇದೆ ಎರಡನ್ನೂ ಹೇಳ್ತಾ ಇದೆ ಹೌದಾಗಿದ್ದರೆ ಇಲ್ಲಿ ಗೊಂದಲ ಆಯ್ತಲ್ವಾ ಯಾವ್ದು ಮಾಡ್ಬೇಕು ನಾವು ಅದು ಹೇಳ್ತಾ ಇದೆ ಇದು ಹೇಳ್ತಾ ಇದೆ ಅಂತ ಹಾಂ ಅವಾಗ ನಾವು ಏನು ಮಾಡಬೇಕು ಅಂದರೆ ನಮ್ಮ ಪ್ರಾಚೀನರು ಏನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕುಲದವರು ಅಂದರೆ ನಮ್ಮ ಹಿಂದಿನಿಂದ ಬಂದ ಜ್ಞಾನಿಗಳು ಏನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅದು ನಮಗೆ ಪ್ರಮಾಣ ಅಂಥ ಸಂದರ್ಭಗಳಲ್ಲಿ ಅವಾಗೇನೆಂದರೆ ಏ ಇಲ್ಲ ನಮ್ಮ ಪ್ರಾಚೀನರು ಹಿಂದಿನಿಂದಲೂ ಸೌರಮಾನ ಪ್ರಕಾರ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಮಾಡು ನಿನಗೆ ಅದೇ ಸರಿ ಇಲ್ಲ ನಮ್ಮ ಪ್ರಾಚೀನರು ಇಂದಿನಿಂದ ಚಾಂದ್ರಮಾನ ಪ್ರಕಾರ ಮಾಡ್ಕೊಂಡು ಬಿದ್ದಾರೆ ಮಾಡಿ ಅದೇ ಸರಿ ನೋಡಿ ಹೀಗೆ ಈ ಶಿಷ್ಟಾಚಾರ ನಮ್ಮ ಹಿರಿಯರು ಮಾಡ್ಕೊಂಡು ಬಂದದ್ದು ಏನಿದೆ ಅದು ನಮಗೆ ಬಹಳ ಮುಖ್ಯವಾದದ್ದು ಅದನ್ನು ಯಾವತ್ತೂ ಬಿಡಬಾರದು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ ನಾವು ಯಾರು ಇನ್ನೊಬ್ಬರನ್ನು ನೋಡ್ತೇವೆ ನಮ್ಮದು ಬಿಟ್ಟುಬಿಟ್ಟು ಅವರನ್ನು ಮಾಡ್ತೇವೆ ಇದು ತಪ್ಪಿದು ಶಿಷ್ಟಾಚಾರ ಅದಕ್ಕೆ ಧರ್ಮರಾಜ ಹೇಳ್ತಾ ನಾನು ಆ ರೀತಿ ಯಾವತ್ತೂ ಮಾಡೋಲ್ಲ ನಮ್ಮ ಪ್ರಾಚೀನ ಋಷಿಮುನಿಗಳು ಏನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕುಲದಲ್ಲಿ ಏನು ಆಚರಣೆ ಬಂದಿದ್ದಾನೆ ನಾನು ಅದನ್ನು ಮಾಡ್ತೇನೆ ಶಾಸ್ತ್ರದಲ್ಲಿ ಏನಿದೆ ಅದನ್ನು ಧರ್ಮಾಚರಣೆ ಏನು ಮಾಡ್ತಾ ಇದ್ದೇನೆ ಸ್ಪಷ್ಟ ಇದನ್ನು ನಾವು ಹೊರತು ಏನೇ ಲಾಭವನ್ನು ಇಟ್ಕೊಂಡು ಮಾಡ್ತಾ ಇಲ್ಲ ನ ಧರ್ಮ ಫಲಮಾಪ್ನೋತು ಯೋ ಧರ್ಮಂ ದೊಗ್ಧು ಬಿತಿ ಎಚ್ಚೈನಂ ಶಂಕತೆ ಕೃತ್ವ ನಾಸ್ತಿ ಕ್ಯಾತ್ ಪಾಪಚೇತಸ ನ ಜಾಯತೆ ಧರ್ಮ ನಿಷ್ಕ್ರಿಯ ಸ್ಯತ್ವರ ಅಂತ ಹೇಳ್ತಾನೆ ನಿಜವಾಗಲೂ ಕೂಡ ನಾವು ಧರ್ಮಾಚರಣೆಯನ್ನು ಮಾಡ್ತೇವೆ ಧರ್ಮಾಚರಣೆಯನ್ನು ಮಾಡಿದರೂ ಕೂಡ ಧರ್ಮಾಚರಣೆಯ ಫಲ ನಮಗೆ ಸಿಗೋಲ್ಲ ಯಾಕೋಸ್ಕರ ಧರ್ಮ ಮಾಡಿದರೂ ಕೂಡ ಧರ್ಮದ ಫಲ ಯಾಕೆ ಸಿಗೋಲ್ಲ ಅದಕ್ಕೆ ಧರ್ಮರಾಜ ಹೇಳ್ತಾ ಇದ್ದಾನೆ ಯಾಕೆ ಧರ್ಮದ ಫಲ ಸಿಗೋಲ್ಲ ಅಂತೇಳಿದರೆ ಯಾರು ಧರ್ಮವನ್ನು ಕರೀಲಿಕ್ಕೆ ಇಚ್ಚಿಸ್ತಾನೆ ಧರ್ಮದಿಂದ ಹಾಲನ್ನು ಕರೀಲಿಕ್ಕೆ ಇಚ್ಚಿಸ್ತಾನೆ ಅಂಥ ವ್ಯಕ್ತಿಗೆ ಅದರ ಫಲ ಸಿಗೋಲ್ಲ ಅಂತ ಹೇಳ್ತಾನೆ ಯಾಕಂದೇಳಿದರೆ ಧರ್ಮ ಅನ್ನುವುದು ಎತ್ತಿದ್ದ ಹಾಗೆ ಆ ಎತ್ತಿನಿಂದ ಯಾರಾದರೂ ಹಾಲು ಕರೀಲಿಕ್ಕೆ ಬರತ್ತಾ ಅದನ್ನು ಹೇಳ್ತಾ ಇದ್ದ ಯಾರು ಈ ಧರ್ಮ ಅದಕ್ಕೆ ಯಾವತ್ತೂ ಹೇಳೋದು ನೋಡಿ ಭೂದೇವಿ ಗೋವಿನ ರೂಪದಲ್ಲಿರ್ತಾಳೆ ಧರ್ಮ ವೃಷಭದ ರೂಪದಲ್ಲಿರ್ತದೆ ಅಂದರೆ ಎತ್ತಿನ ರೂಪದಲ್ಲಿರ್ತದೆ ಆ ಎತ್ತಿನಿಂದ ಹಾಲು ಕರೀಲಿಕ್ಕೆ ಬರೋಲ್ಲ ಅದೇ ರೀತಿ ಧರ್ಮವನ್ನು ನಾವು ಹಾಲು ಕರಿಲಿಕ್ಕೆ ಅಂತ ಹೇಳಿದ್ರೆ ಧರ್ಮಾಚರಣೆಯನ್ನು ಮಾಡಿ ನಾನು ಲಾಭ ಪಡಿಬೇಕು ಅಂತ ಹೊರಟೆ ಆ ಲಾಭ ಪಡಿಬೇಕು ಈ ಲಾಭ ಪಡಿಬೇಕು ಅಂತ ಲಾಭಕ್ಕಾಗಿ ಧರ್ಮಾಚರಣೆಯನ್ನು ಮಾಡುವವನು ಯಾವತ್ತೂ ಧರ್ಮದ ಫಲವನ್ನು ಪಡೆಯುವುದಿಲ್ಲ ಮತ್ತು ನಾವು ಯಾವತ್ತೂ ಧರ್ಮಾಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಇದು ನನ್ನ ಕರ್ತವ್ಯ ಅಂತ ತಿಳಿದು ದೇವರ ಪ್ರೀತಿಗೋಸ್ಕರ ಧರ್ಮಾಚರಣೆಯನ್ನು ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯದಾಗತ್ತೆ ಅದನ್ನು ಧರ್ಮರಾಜ ಹೇಳ್ತಾ ಇದ್ದಾನೆ ಯಾವತ್ತೂ ಧರ್ಮಾಚರಣೆಯನ್ನು ಮಾಡಬೇಕಾದರೆ ನಮಗೆ ಭಗವಂತನ ಪ್ರೀತಿಯಾಗಬೇಕು ಅನ್ನುವ ಉದ್ದೇಶ ಬೇಕು ನನ್ನ ಪಾಲಿನ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಮಾಡಬೇಕು ಪ್ರತಿಯೊಂದು ಧರ್ಮಾಚರಣೆಯನ್ನು ಮತ್ತು ಮಾಡಿದ ಮೇಲೆ ನಾವು ಅದರಲ್ಲಿ ಯಾವತ್ತೂ ಬೈಕೊಂಡು ಕೂತ್ಕೊಳ್ಬಾರ್ದು ಅಯ್ಯೋ ಏನು ಮಾಡ್ತೀರಿ ಮಾಡಬೇಕಲ್ವಾ ಅದಕ್ಕೆ ಮಾಡೋದಷ್ಟೇ ಮಾಡ್ತಾ ಹೇಳಿದ್ರೆ ಆಗೋಲ್ವಲ್ಲ ಈ ರೀತಿ ಎಷ್ಟೋ ಜನ ಈ ರೀತಿ ಹೇಳಿದಂತು ನಮ್ಮ ಹಿಂದಿನವ್ರು ಏನೋ ಮಾಡ್ಕೊಂಬಂದುಬಿಟ್ಟಿದ್ದಾರೆ ಏನು ಮಾಡ್ತೀರಿ ನಮಗೆ ಬಿಡ್ಲಿಕ್ಕೆ ಆಗೋಲ್ಲ ನಾ ಮಾಡಬೇಕು ಇಷ್ಟ ಇಲ್ಲ ಇದನ್ನು ಮಾಡೋದು ಇಷ್ಟ ಇಲ್ಲ ಕಷ್ಟ ಆಗುತ್ತಾ ಇದೆ ಈ ರೀತಿ ಬೈಕೊಂಡು 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 ಮಾಡುವಂಥದ್ದು ಅಥವಾ ಅಯ್ಯೋ ಇಷ್ಟಲ್ಲ ನಾವು ಖರ್ಚು ಮಾಡಿದರೂ ಕೂಡ ಏನೂ ಲಾಭವೇ ಇಲ್ಲ ಈ ರೀತಿ ತಿಳ್ಕೊಳ್ಳೋದು ವಾಸ್ತವಿಕವಾಗಿ ಇದೆಲ್ಲ ಯಾವುದು ಮನಸ್ಸಿನಲ್ಲಿ ಯಾರು ಇಟ್ಕೊಂಡಿರ್ತಾನೋ ಅವನಿಗೆ ಫಲ ಸಿಗೋಲ್ಲ ಮತ್ತೇನೇನೆಂದರೆ ಯಾರು ಧರ್ಮದ ವಿಷಯದಲ್ಲಿ ಶಂಕೆಯನ್ನು ಇಟ್ಟುಕೊಂಡಿದ್ದಾನೆ ಎಷ್ಟೇ ನಮ್ಮ ಶಂಕತೆ ಶಂಕ ಅಂದರೆ ಡೌಟ್ ಅಂತ ಹೇಳಿದರೆ ನಂಬಿಕೆ ಇಲ್ಲ ಧರ್ಮದ ವಿಷಯದಲ್ಲಿ ನಂಬಿಕೆ ಇಲ್ಲ ಮತ್ತೇನಂತೇಳಿದರೆ ಏನೋ ಮಾಡಬೇಕಂತೆ ಮಾಡುವುದಷ್ಟೆ ಅವನಿಗೆ ಅದರಲ್ಲ ನಂಬಿಕೆ ಇಲ್ಲ ಕೆಲವರಿಗೇನೆಂದರೆ ಅರ್ಧಂಬರ್ಧ ಆದರೆ ಆಯಿತು ಹೋದರೂ ಆಯಿತು ಮಾಡೋದಷ್ಟೇ ಈ ರೀತಿ ಯಾರು ಧರ್ಮಾಚರಣೆಯ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸ್ತಾನೆ ಅವನಿಗೂ ಧರ್ಮದ ಫಲ ಸಿಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಧರ್ಮದ ಫಲ ಸಿಗಬೇಕು ಅಂತ ಹೇಳಿದ್ರೆ ನಮಗೆ ಧರ್ಮದ ಬಗ್ಗೆ ಯಾವತ್ತೂ ಕೂಡ ಕಾನ್ಫಿಡೆನ್ಸ್ ಇರಬೇಕು ಧರ್ಮ ನನ್ನನ್ನು ರಕ್ಷಣೆ ಮಾಡಿಯೇ ಮಾಡುತ್ತದೆ ಅಂತ ಇದಕ್ಕೆ ನಿಮಗೆ ಒಳ್ಳೆಯ ಉದಾಹರಣೆ ಹೇಳಬೇಕು ಅಂತೇಳಿದರೆ ಒಬ್ಬರು ಕುಮಾರಿಲ ಭಟ್ರು ಅಂತಿದ್ದರು ಮೊದಲು ಇಲ್ಲಿ ನಮ್ಮ ದೇಶದಲ್ಲಿದ್ದವ್ರು ನಿಜವಾಗಲೂ ಬಹಳ ದೊಡ್ಡ ವಿದ್ವಾಂಸರು ಭಟ್ಟನಾರಾಯಣ ಭಟ್ಟಕುಮಾರ ಅಂತ ಇವರು ಎಂಥ ಒಂದು ಕೆಲಸ ಮಾಡಿದ್ದಾರೆ ಅಂತೇಳಿದರೆ ಇಡೀ ನಮ್ಮ ದೇಶದಲ್ಲಿ ಇದ್ದಂತಹ ಬೌದ್ಧರನ್ನೆಲ್ಲ ಇವತ್ತು ಚೀನಾ ಟಿಬೇಟ್ ಜಪಾನಿಗೆ ಓಡಿಸಿದವರೇ ಇವರು ನಿಜವಾಗ್ಲೂ ಕೂಡ ಅಂಥ ಇವರು ಪೂರ್ವ ಮೀಮಾಂಸಕರು ಅದರಲ್ಲಿ ಈ ಕುಮಾರೀಲ ಭಟ್ಟ ಅಂತ ಅಥವಾ ಭಟ್ಟಕುಮಾರ ಅಂತ ಏನಿದ್ದಾನೆ ಅವನು ಎಲ್ಲಿವರೆಗೆ ಅಂತ ಹೇಳಿದರೆ ಈ ಬೌದ್ಧರ ಸಿದ್ಧಾಂತ ಏನಿದೆ ಅದನ್ನು ತಿಳ್ಕೊಳ್ಳಬೇಕು ಅಂತ ಒಬ್ಬ ಬೌದ್ಧ ಗುರುವಿನ ಬಳಿಗೆ ಹೋಗಿದ್ದಾನಂದು ತಾನು ಬೌದ್ಧ ಅಂತ ಹೇಳ್ಕೊಂಡು ನಾನು ಒಬ್ಬ ಬುದ್ಧನ ಅನುಯಾಯಿ ನನಗೆ ಆ ಬುದ್ಧ ಧರ್ಮದ ಬಗ್ಗೆ ತಿಳಿಸ್ಕೊಡಿ ಅಂತ ಆ ಭಟ್ಟ ಕುಮಾರ ಏನಿದ್ದಾರೆ ತಾವು ಇದರ ಹತ್ರ ಹೋಗಿದ್ದಾನಂತೆ ಬು ಬೌದ್ಧ ಗುರುಗಳ ಹತ್ರ ಹೋಗಿದ್ದಾನಂತೆ ಆ ಬೌದ್ಧ ಗುರುವಿಗಾದರೂ ಈ ವೈದಿಕ ಧರ್ಮವನ್ನು ಕಂಡ್ರಾಗೋಲ್ಲ ವೇದವನ್ನು ಕಂಡ್ರಾಗೊಲ್ಲ ಅದಕ್ಕೆ ಯಾವಾಗಲೂ ವೈದಕ್ಕೆ ಬೈತಾನೆ ಇರುವುದಂತೆ ಒಂದು ಸಲ ಆ ಬೌದ್ಧ ಗುರು ಸ್ನಾನ ಮಾಡಲಿಕ್ಕೋಸ್ಕರ ಹೊರಟಿದ್ದಾನಂತೆ ಮೈಗೆ ಎಣ್ಣೆ ಹಚ್ಚಿಕೊಳ್ತಾ ಇದ್ದಾನಂತೆ ಚೆನ್ನಾಗಿ ವೇದಕ್ಕೆ ಬೈತಾ ಇದ್ದಾನಂತೆ ಏ ವೇದ ಸುಳ್ಳು ಹಾಗೆ ಹೀಗೆ ಅಂತೆಲ್ಲ ಚಿಕ್ಕ ಬಟ್ಟೆ ಇದ್ದಾನಂತೆ ಈ ಕುಮಾರಲೆ ಭಟ್ರಿ ಕೇಳಲಿಕ್ಕೆ ಆಗಲಿಲ್ಲವಂತೆ ಭಟ್ಟ ಕುಮಾರನಿಗೆ ಕೇಳಲಿಕ್ಕೆ ಆಗಲಿಲ್ಲವಂತೆ ಕೇಳಲಿಕ್ಕಾಗದೆ ತಾವು ಅಲ್ಲಿ ಮಾಡಿ ಮೇಲೆ ಎಣ್ಣೆ ಹಚ್ಚಿಕೊಳ್ಳುತ್ತಾ ಇದ್ದದ್ದು ಮೇಲಿನಿಂದ ಕೆಳಗೆ ಹಾರಿಬಿಟ್ರಂತೆ ಹಾರಬೇಕಾದ್ರೂ ಒಂದು ಮಾತು ಹೇಳಿದ್ರಂತೆ ಒಂದೊಮ್ಮೆ ವೇದ ಸತ್ಯ ಅಂತ ಆಗಿದ್ದರೆ ನನಗೇನೂ ಆಗದೆ ಹೋಗಲಿ ಅಂತ ಕೆಳಗೆ ಹಾರಿದ್ರಂತೆ ಭಟ್ಟಕುಮಾರ ಕೆಳಗೆ ಹಾರಿದ ಕೂಡಲೇ ಒಂದು ಕಣ್ಣು ಹೋಯ್ತಂತೆ ನೋಡಿ ಭಟ್ಟಕುಮಾರನಿಗೆ ಓ ಹಾಗಿದ್ರೆ ವೇದ ಸತ್ಯ ಅಲ್ಲ ಅಂತ ಹೇಳಬೇಕಾದ್ರೆ ಒಂದು ಅಶರೀರವಾಣಿ ಕೇಳಿಸ್ತಂತೆ ನಿನ್ನದು ಒಂದು ಕಣ್ಣು ಹೋಗ್ಲಿಕ್ಕೆ ಕಾರಣ ಏನು ಗೊತ್ತುಂಟಾ ಒಂದೊಮ್ಮೆ ವೇದ ಸತ್ಯ ಆಗಿದೆ ಅಂತ ನೀನು ಆಡಿದೆಯಲ್ವಾ ಅದಕ್ಕೆ ನೀನು ಒಂದು ಕಣ್ಣು ಹೋಯಿತು ವೇದ ಸತ್ಯ 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 ಅಂತ ನಿನ್ನ ಹಾರಿದರೆ ಒಂದು ಕಣ್ಣು ಹೋಗ್ತಾ ಇರಲಿಲ್ಲ ನಿನ್ನದು ಅಂತ ಅಶಿರೀರವಾಣಿ ಹೇಳ್ತದೆ ವೇದ ಸತ್ಯ ಅಂತ ನೀನು ಹಾರಿದರೆ ಏನೂ ಅರ್ಥ ಇರಲಿಲ್ಲ ಒಂದೊಮ್ಮೆ ಅಂತ ನೀನು ಒಂದು ಫಿಫ್ಟಿ ಫಿಫ್ಟಿ ಅಂದರೆ ಸ್ವಲ್ಪ ಸಂಶಯ ಉಂಟು ಅಂತ ಆಯ್ತಲ್ಲ ಅದಕ್ಕೆ ನಿನ್ನ ಕಣ್ಣು ಹೋಯ್ತು ನೋಡಿ ಅದರಲ್ಲಿ ಧರ್ಮರಾಜ ಹೇಳ್ತಾನೆ ಧರ್ಮದ ಬಗ್ಗೆ ನಾವು ಸ್ವಲ್ಪ ಸಂಶಯವನ್ನು ಮಾಡಿದರೂ ಕೂಡ ಫಲ ಬರಲ್ಲ ಮತ್ತೇನೆಂದರೆ ಧರ್ಮದ ಬಗ್ಗೆ ನಮಗೆ ಯಾವತ್ತು ಪೂರ್ಣ ಕಾನ್ಫಿಡೆನ್ಸ್ ಇರಬೇಕು ಧರ್ಮಾಚರಣೆ ಅನ್ನುವಂಥದ್ದು ನಮಗೆ ಒಳ್ಳೇದು ಮಾಡೇ ಮಾಡ್ತದೆ ಮತ್ತು ಆಕ್ಷೇಪ ಮಾಡಬಾರ್ದು ಅದಕ್ಕೆ ಇವ ದ್ರೌಪದಿ ಹೇಳಿದಾಗೆ ಅಲ್ಲ ನೀವು ಇಷ್ಟೆಲ್ಲ ಧರ್ಮ ಮಾಡಿದ್ದೇನೆ ಧರ್ಮ ಮಾಡಿದ್ರೆ ಏನಾಯಿತು ನಿಮ್ಮನ್ನು ರಕ್ಷಣೆ ಮಾಡಲೇ ಇಲ್ಲವಲ್ಲ ಇಲ್ಲ ಧರ್ಮ ರಕ್ಷಣೆ ಮಾಡೇ ಮಾಡ್ತದೆ ಆ ಫುಲ್ಲು ಕಾನ್ಫಿಡೆನ್ಸ್ ಬೇಕು ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಧರ್ಮದ ಫಲ ಸಿಗುತ್ತೆ ಇಲ್ಲದೇ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಧರ್ಮದ ಅತಿವಾದನ್ ವದಚ್ಯ ಮಾ ಧರ್ಮ ಅತಿವಾದಾನ್ ಮದಾಚ್ಯವ ಮಾಧರ್ಮ ಮತಿಶಂ ಕಥಾ ಶಂಕಿ ಪುರುಷ ತಿರ್ಯ ವಾಪ್ಸ್ಯತಿ ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಧರ್ಮರಾಜ ದ್ರೌಪದಿಗ ದ್ರೌಪದಿ ನೀನೇನೇನೋ ಮಾತಾಡ್ತಾ ಇದೆಯಾ ಯಾಕಂದರೆ ಅಹಂಕಾರದಿಂದ ಅಹಂಕಾರದಿಂದ ಏನೇನೋ ಮಾತಾಡಬೇಡ ಧರ್ಮದ ಬಗ್ಗೆ ಆಕ್ಷೇಪವನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾನೆ ಯಾಕಂದರೆ ಯಾರು ಧರ್ಮದ ಬಗ್ಗೆ ಶಂಕೆಯನ್ನು ಮಾಡ್ತಾನೆ ಡೌಟ್ ಪಡ್ತಾನೆ ಆ ವ್ಯಕ್ತಿ ನರಕಕ್ಕೆ ಹೋಗಿ ಬೀಳ್ತಾನೆ ಅವನಿಗೆ ನರಕಗತಿಯಾಗುವಂಥದ್ದು ಯಾಕಂತೇಳಿದರೆ ಧರ್ಮ ಅನ್ನುವುದು ಜಗತ್ತಿನಲ್ಲಿ ಬೇಕೇ ಬೇಕು ಧರ್ಮ ಇಲ್ಲ ಅಂತೇಳಿದರೆ ಏನೂ ನಡೆಯುವುದಿಲ್ಲ ಅದಕ್ಕೋಸ್ಕರ ನಿಜವಾಗಲೂ ಧರ್ಮದ ಬಗ್ಗೆ ನಾವು ಸ್ವಲ್ಪವೂ ಸಂಶಯ ಪಡ್ಲಿಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ವೇದಾಧ್ಯಾಯಿ ಧರ್ಮರತಃ ಯಾವ ವ್ಯಕ್ತಿ ತಾನು ಯಾವತ್ತೂ ಕೂಡ ಧರ್ಮಾಚರಣೆಯನ್ನು ಮಾಡ್ತಾ ಇರಬೇಕು ಹೌದ್ರಿ ಧರ್ಮಾಚರಣೆ ಮಾಡಬೇಕು ನೀವು ಹೇಳಿದಾಗಿ ಶಂಕೆ ಪಡಬಾರ್ದು ಶಂಕೆ ಪಡಬಾರ್ದು ಅಂತ ಯಾವತ್ತು ನಮ್ಗೆ ಯಾವಾಗ ಡೌಟ್ ಬರಲ್ಲ ಹೇಳಿ ಅದು ನಾವು ಏನು ಮಾಡ್ತೇವೆ ಅದಂಗೆ ನಮ್ಮ ಫಲ ಸಿಗ್ಬಿಡ್ತು ಅಂದ್ರೆ ಡೌಟ್ ಬರೋಲ್ಲಪ್ಪ ಇದೇನೆಂದ್ರೆ ನಮ್ಮ ಪಡೆ ನಾವು ಮಾಡ್ತಾನೆ ಇರೋದು ಆಗೋದೇನಿಲ್ಲ ಅವಾಗ ಡೌಟ್ ಬಂದೇ ಬರ್ತದೆ ತಾನೆ ಇವಾಗ ಉದಾಹರಣೆಗೆ ನಾನು ಬೀಜ ಆ ಬೀಜವನ್ನು ನೆಡ್ತೇನೆ ಬೀಜವನ್ನು ನೆಟ್ಟಾಗ ಗಿಡ ಬರ್ತದೆ ಅವಾಗ ನನಗೆ ಡೌಟ್ ಇಲ್ಲ ಹೌದು ಈ ಬೀಜವನ್ನು ನೆಟ್ಟರೆ ಗಿಡ ಬಂದೇ ಬರ್ತದೆ ಅಂತ ಇದೇನು ಅಂದರೆ ಬೀಜ ನೆಡ್ತಾನೇ ಇದ್ದೇನೆ ಗಿಡ ಮಾತ್ರ ಮೇಲೆ ಬರಲ್ಲ ಆದರೆ ಅಂಗಡಿಯವನು ಹೇಳ್ತಾನೆ ಬೀಜದ ಬಗ್ಗೆ ಡೌಟ್ ಮಾಡಬೇಡಿ ನಡೀತದ ಬೀಜದ ಬಗ್ಗೆ ಡೌಟ್ ಮಾಡಬೇಡಿ ಅಂತ ಹೇಳಿದ್ರೆ ಇನ್ನೇನು ಮಾಡೋಣ ಒಂದು ಸಲ ನಾನು ನೋಡಿದೆ ಹಾಗಿದ್ರೆ ಮಣ್ಣಿಂದ ಏನಾದರೂ ಡೌಟಿ ಮಣ್ಣು ಚೆನ್ನಾಗಿಲ್ವೋ ಇನ್ನು ಅಂತ ಹೇಳಿ ಅದೇ ಮಣ್ಣನ್ನು ಇನ್ನೊಂದು ಬೀಜವನ್ನು ತಂದು ನೆಟ್ಟೆ ಅಲ್ಲಿ ಮೊಳಕೆ ಬಂತದು ಇನ್ನೊಂದು ಬೀಜ ತಂದು ನೆಟ್ಟಾಗ ಮೊಳಕೆ ಬಂತು ಆದರೆ ಈ ಬೀಜ ಮಾತ್ರ ನೆಟ್ಟರೆ ಮೊಳಕೆ ಬರೋಲ್ಲ ಮಣ್ಣಿನ ದೋಷವ ಮಣ್ಣಿನ ದೋಷ ಇಲ್ಲ ನೀರಿನ ದೋಷವಾ ನೀರಿನ ದೋಷ ಇಲ್ಲ ಯಾಕಂದರೆ ಇನ್ನೊಂದು ಗಿಡ ಬರ್ತಾ ಇದೆಯಲ್ವಾ ಇದು ಮಾತ್ರ ಯಾಕೆ ಬರ್ತಾ ಇಲ್ಲ ಅವಾಗ ನಮಗೆ ಬೀಜದ ಬಗ್ಗೆ ಡೌಟ್ ಬರೋದಿಲ್ವಾ ಬೀಜ ಬೀಜವೇ ಸರಿ ಇಲ್ಲ ಅಂತ ಕಾಣಿಸ್ತದೆ ಅಂತ ಹಾಗೆಯೇ ಇವಾಗ ನಾವು ಬೇರೆ ಬೇರೆ ಇದ್ದೆಲ್ಲವನ್ನು ನೋಡ್ತೇವೆ ಇವಾಗ ನಾವು ಸೈನ್ಸಲ್ಲಿ ಇವಾಗ ವಿಜ್ಞಾನದಲ್ಲಿ ಆಗಬೇಕಾದ್ರೆ ಹಾಂ ಇದನ್ನು ಮಾಡಿ ಇದನ್ನು ಮಾಡಿದರೆ ನಿಮಗೆ ಹೀಗಾಗತ್ತೆ ಅದು ಮಾಡಿದ್ರೆ ಅದು ಸಿಕ್ಕೇ ಸಿಗುತ್ತೆ ನಮಗೆ ವಿಜ್ಞಾನದಲ್ಲಿ ಆದರೆ ಧರ್ಮದಲ್ಲಿ ಹಾಗರಾ ಧರ್ಮದಲ್ಲಿ ನಿಮ್ಮ ಕಷ್ಟದಲ್ಲಿದ್ದೀರಾ ಈ ಪೂಜೆ ಮಾಡಿರಿ ಆ ಪೂಜೆ ಮಾಡಿ ಆ ಪೂಜೆ ಈ ಪೂಜೆ ಮಾಡೋದು ಪರಿಹಾರ ಆಯಿತಾ ಇಲ್ಲ ಅದಾಗೇ ಇದೆ ಕೆಲವರಂದರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸೋದು ಉಂಟು ಆ ಪ್ರಾಯಶ್ಚಿತ್ತ ಈ ಪ್ರಾಯಶ್ಚಿತ್ತ ಓಮ ಈ ಓಮ ಈ ರೀತಿ ಮಾಡಿಯೂ ಕೂಡ ಕಡೆಗೂ ಏನು ಕಷ್ಟ ಪರಿಹಾರ ಆಗೋಲ್ಲ ಒಬ್ಬರು ಹೇಳಿದ್ದೇ ಉಂಟು ನನಗಿದೇ ರೀತಿ ತುಂಬ ಕಷ್ಟ ಇದೆ ಅಂತ ಪ್ರಶ್ನೆ ಕೇಳಲಿಕ್ಕೆ ಹೋದ್ರಂತೆ ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ಪ್ರಶ್ನೆ ಯಾರು ಜ್ಯೋತಿಷಿಗಳು ಪ್ರಶ್ನೆಯನ್ನು ತೆಗೆದು ಹಾಂ ನಿಮ್ಮಲ್ಲಿ ಆ ದೋಷ ಇದೆ ಈ ದೋಷ ಇದೆ ಅದಿದೆ ಇದಿದೆ ಒಂದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿಸಿದರು ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಎಲ್ಲ ಮಾಡಿ ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಇವರು ಪ್ರಾಬ್ಲಮ್ ಹಾಗೆ ಇದೆ ಪ್ರಾಬ್ಲಮ್ ಏನು ಗುಣ ಇಲ್ಲ ಮತ್ತೆ ಹೋದ್ರಂತೆ ಜ್ಯೋತಿಷ್ಗಳ ಹತ್ರ ಜ್ಯೋತಿಷ್ಗಳು ನೀವು ಹೇಳೋದಾಗೆ ನಾವು ಮಾಡಿದ್ದೇವೆ ಯಾಕೆ ಇನ್ನೂ ನಮ್ಮ ಕಷ್ಟ ಪರಿಹಾರವೇ ಆಗಿಲ್ಲ ತಡೀರಿ ಮತ್ತೆ ಪ್ರಶ್ನೆ ಮಾಡ್ತೇನೆ ಅಂತ ಹೇಳಿ ಮತ್ತೆ ಜ್ಯೋತಿಷಿ ಹಾಕಿದರು ಮತ್ತೆ ಹಾಕಿ ನೀವು ಹಾಕಿದ್ದು ನೀವು ಮಾಡಿದ್ದು ಯಾವುದು ಸರಿಯಾಗಿಲ್ಲ ಮತ್ತೆ ಮಾಡಿ ಒಂದು ಸಲನೇ ಎರಡು ಮೂರು ಲಕ್ಷ ಕಳ್ಕೊಂಡಿದ್ದಾರೆ ಮತ್ತೆ ಬ್ರೆ ತೆಗಲು ನೋಡಿ ಪ್ರಶ್ನೆಯಲ್ಲಿ ಕಾಳು ಬರ್ತಾ ಇದೆ ನೀವು ಮಾಡಿದ್ದು ಯಾವುದು ಸರಿಯಾಗಿಲ್ಲ ಅದಕ್ಕಾಗಿ ಮತ್ತೆ ಮಾಡಿ ಅವರು ಎಷ್ಟು ಮಟ್ಟಿಗೆ ಹೇಳಿದ್ರು ಅಂದರೆ ಮತ್ತೆ ನಾನು ಖರ್ಚು ಮಾಡಿದೆ ಅಂತ ಹೇಳಿದ್ರು ಹೇಗಾದರೂ ನನ್ನ ಸಮಸ್ಯೆ ಪರಿಹಾರ ಆಗಬೇಕು ಅಂತೇಳಿ ಮತ್ತೆ ಅವ್ರು ಏನೇನು ಹೇಳಿದ್ರು ಜ್ಯೋತಿಷಿಗಳು ಆ ರೀತಿ ಎಲ್ಲ ನಾನು ಮಾಡಿದೆ ಮತ್ತೆ ಮಾಡಿದೆ ಆಮೇಲೆ ನನ್ನ ಸಮಸ್ಯೆ ಹಾಗೇ ಇದೆ ಅಂತೇಳಿ ಶರಣ್ಮೂರು ತಿಂಗಳು ಹೋಗಿ ನನ್ನ ಸಮಸ್ಯೆ ಹಾಗೇ ಇದೆ ಆಮೇಲೆ ಏನು ಮಾಡು ಮತ್ತೆ ಕೇಳಲಿಕ್ಕೆ ಹೋದರೆ ಇವರದ್ದಿದೆ ಆ ಜ್ಯೋತಿಷಿಗಳಂದ್ರೆ ಹೋದರು ಅವ್ರದ್ರಾಗ ಕೇಳಿದರೆ ಅವರದ್ದು ಅದೇ ನೀವು ಇಲ್ಲಿವರೆಗೆ ಮಾಡಿದ್ ಸರಿಯಾಗಿಲ್ಲ ಮತ್ತೆ ಮಾಡಿ ಅಲ್ಲ ಈ ರೀತಿ ಮಾಡಿದರೆ ಯಾರಿಗಾದರೂ ಧರ್ಮದ ಬಗ್ಗೆ ಒಂದು ನಂಬಿಕೆ ಬರ್ತದ ನಾನು ಧರ್ಮದ ಬಗ್ಗೆ ಡೌಟ್ ಬಂದೇ ಬರ್ತದೆ ನಾನು ಹಾಗಿದ್ದರೆ ನಾವು ಇಷ್ಟು ದುಡ್ಡು ಖರ್ಚು ಮಾಡಿದ್ದೇನು ವ್ಯರ್ಥ ಅಲ್ವಾ ಈ ರೀತಿ ಪ್ರಶ್ನೆ ಬಂದೇ ಬರ್ತದಲ್ವ ಹಾಗಿರಬೇಕಾದ್ರೆ ಧರ್ಮದ ಬಗ್ಗೆ ಯಾವತ್ತು ಸಂಶಯ ಮಾಡಬಾರ್ದು ಅಂತ ಹೇಗೆ ಹೇಳೋದು ಇದು ಇಲ್ಲಿ ಪ್ರಶ್ನೆ ಬಂದೇ ಬರುತ್ತದೆ ಒಬ್ಬ ವ್ಯಕ್ತಿಗೆ ಅದಕ್ಕೆ ಧರ್ಮರಾಜ ಹೇಳ್ತಾ ಇರೋದೇನು ಅಂತ ಹೇಳಿದರೆ ಧರ್ಮಾಚರಣೆಯ ಬಗ್ಗೆ ಯಾವತ್ತು ಡೌಟ್ ಪಡಬಾರ್ದು ಕಾರಣ ಏನಂದರೆ ಅದರ ಹೆಸರೇ ಧರ್ಮ ಧರ್ಮ ಅಂತದನ್ನು ಯಾಕೆ ಕರೀತಾರೆ ಹೇಳಿ ಯಾವುದು ನಮ್ಮನ್ನು ಧಾರಣೆ ಮಾಡುತ್ತದೆ ಅದು ಧರ್ಮ ಆದರೆ ಧಾರಣೆ ಮಾಡುತ್ತದೆ ಅಂತೇಳಿದರೆ ನಮ್ಮನ್ನು ರಕ್ಷಿಸುವಂಥದ್ದೇ ಧರ್ಮ ಧರ್ಮ ಅಂತ ಹೇಳುವುದೇ ಅದಕ್ಕೋಸ್ಕರ ಅದಕ್ಕೆ ಮತ್ತೇನಲ್ಲ ಅದಕ್ಕಾಗಿ ನಾನು ಧರ್ಮಾಚರಣೆಯನ್ನು ಮಾಡಿ ನನಗೆ ಒಳ್ಳೆಯದಾಗಲಿಲ್ಲ ಅಂತೇಳಿದರೆ ನೀನು ಮಾಡಿದ್ದು ಧರ್ಮಾಚರಣೆ ಆಗಿಲ್ಲ ಅಂತ ಅರ್ಥ ನೀನು ಧರ್ಮಾಚರಣೆಯ ಹೆಸರಲ್ಲಿ ಇನ್ನೇನೋ ಮಾಡಿದ್ದೇನೆ ನೀನು ತಿಳ್ಕೊಂಡೆ ಅಷ್ಟೇ ನಾನು ಧರ್ಮಾಚರಣೆ ಮಾಡಿದೆ ಅಂತ ಆದರೆ ನೀನು ಮಾಡಿದ್ದು ಧರ್ಮಾಚರಣೆ ಆಗಿಲ್ಲ ಇವಾಗ ಉದಾಹರಣೆಗೆ ಒಳ್ಳೆ ಜಾತಿಯ ಬೀಜ ಒಳ್ಳೆ ಜಾತಿಯ ಬೀಜವನ್ನು ತಂದರೆ ನೆಟ್ಟರೆ ಫಲ ಬರಲೇಬೇಕು ಯಾಕಂತ ಹೇಳಿದರೆ ಇಲ್ಲಿವರೆಗೆ ಹತ್ತಾರು ಕಡೆ ನೆಟ್ಟು ಫಲ ಬಂದಿದೆ ಆ ರೀತಿ ಫಲ ಬರಲೇಬೇಕು ಹತ್ತಾರು ಕಡೆ ನೆಟ್ಟಿದ್ದೀನಿ ಇಲ್ಲಿ ನಮ್ಮ ಮನೇಲಿ ನೆಟ್ಟರೆ ಫಲ ಬರಲೇಬೇಕು ನಮ್ಮ ಮನೇಲಿ ನೆಟ್ಟಿದ್ದೇನೆ ಫಲ ಬರ್ತಾ ಇಲ್ಲ ಅದಕ್ಕೇನು ಕಾರಣ ಅಂಗಡಿ ಅನ್ನೋತ್ರ ಕುಳಿದ್ರೆ ನೋಡಿ ನಿಮ್ಮ ಮಣ್ಣು ಚೆನ್ನಾಗಿಲ್ಲ ಅಂತ ಕಾಣಿಸ್ತದೆ ಯಾಕಂದರೆ ನಾವು ಇಲ್ಲಿವರೆಗೆ ಎಲ್ರಿಗೂ ಬೀಜ ಕೊಟ್ಟಿದ್ದೇವೆ ಎಲ್ಲೂ ಕಂಪ್ಲೇಂಟ್ ಬಂದೇ ಇಲ್ಲ ಒಂದು ಚೂರು ಕಂಪ್ಲೇಂಟ್ ಬಂದಿಲ್ಲ ಇಲ್ಲಿ ಮಾತ್ರ ಕಂಪ್ಲೇಂಟ್ ಬರ್ತಾಯಿದೆ ಅಂತ ಹೇಳಿದ್ರೆ ನೋಡಿ ನಿಮ್ಮದೇ ಏನೋ ಮಿಸ್ಟೇಕ್ ಇರಬೇಕು ಹೇಳ್ತಾರೆ ಇಲ್ವೋ ಅದೇ ರೀತಿ ಧರ್ಮಾಚರಣೆಯನ್ನು ಯಾರು ಋಷಿಮುನಿಗಳು ಮಾಡಿದ್ದಾರೆ ಅವರೆಲ್ಲರೂ ಧರ್ಮಾಚರಣೆಯ ಫಲ ಪಡೆದಿದ್ದೇ ಇದ್ದಾರೆ ಅವರಿಗೆ ಯಾವತ್ತೂ ಧರ್ಮಾಚರಣೆ ಮಾಡಿ ಫಲ ಸಿಕ್ಕಿಲ್ಲ ಅಂತ ಆಗಿದ್ದಿಲ್ಲ ಫಲ ಸಿಕ್ಕೇ ಇದೆ ಅವರಿಗೆ ನಮಗೆ ಮಾತ್ರ ಇವತ್ತು ಸಿಗ್ತಾ ಇಲ್ಲ ಅಂತೇಳಿದರೆ ಅದರ ಅರ್ಥ ಏನು ನಾವು ಮಾಡೋದು ಸರಿಯೇ ಇಲ್ಲ ಮೈನ್ ಅದು ನಾವು ಸರಿಯಾಗಿ ಮಾಡಿಲ್ಲ ಅದಕ್ಕೆ ನಮಗೆ ಸಿಕ್ಕಿಲ್ಲ ಇದು ಯಾವ ರೀತಿ ಅಂತ ಹೇಳಿದ್ರೆ ವಿಜ್ಞಾನದಲ್ಲೂ ಇದೇ ರೀತಿ ನೋಡಿ ವಿಜ್ಞಾನದಲ್ಲಿಯೂ ಕೂಡ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಒಂದು ಪ್ರಯೋಗ ಮಾಡಲಿಕ್ಕೆ ಹೋದ ಪ್ರಯೋಗ ಮಾಡಲಿಕ್ಕೆ ಹೋದಾಗ ವಿಜ್ಞಾನದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟೇ ಉತ್ತರ ಬರಬೇಕು ಅಂತ ಇರ್ತದೆ ಹೀಗೇ ಉತ್ತರ ಬರಬೇಕು ಇಷ್ಟೇ ಉತ್ತರ ಬರಬೇಕು ಅನ್ನೋ ಮೊದಲೇ ಅದರಲ್ಲಿ ಇರ್ತದೆ ಅಂದರೆ ಆ ಉತ್ತರವನ್ನು ಆ ಪ ಇದರ ಪ್ರಯೋಗದ ಮೂಲಕ ಕಂಡುಕೊಳ್ಬೇಕು ತಾನು ಇವನು ಮಾಡಿದ ಮಾಡಿದಾಗ ಅಲ್ಲಿ ಯಾವ ಉತ್ತರ ಬರಬೇಕೋ ಆ ಉತ್ತರ ಬರಲೇ ಇಲ್ಲ ಆವಾಗ ಅವನೇನು ನಿಮ್ಮ ಉತ್ತರವೇ ಸರಿ ಇಲ್ಲ ಅಂತ ಹೇಳಿಕ್ಕಾಗತ್ತಾ ಮಾಸ್ಟ್ರೇ ನೀವು ಕೊಟ್ಟು ಉತ್ತರವೇ ಸರಿ ಇಲ್ಲ ಯಾಕಂದರೆ ನನಗೆ ಆ ಉತ್ತರ ಬರ್ತಾಯಿಲ್ಲ ನಾನು ಇಲ್ಲಿ ಮಾಡಿದ್ದೇನೆ ನನಗೆ ಉತ್ತರವೇ ಬರ್ತಾ ಇಲ್ಲ ಅಂತೇಳಿದರೆ ಏನು ಹೇಳ್ತಾರೆ ಮಾಸ್ಟ್ರು ಹೇಳಿದ್ರೆ ಅಧ್ಯಾಪಕರು ಲೆಕ್ಚರರ್ ಹೇಳ್ತಾರೆ ನೀನು ಮಾಡಿದ್ದು ಸರಿ ಮಾಡಿಲ್ಲ ಅಂತ ಈ ಉತ್ತರ ಬರಲೇಬೇಕು ಹೇಳಿದ್ರೆ ಇಲ್ಲಿವರೆಗೆ ಸಾವಿರಾರು ವಿದ್ಯಾರ್ಥಿಗಳು ಇದೇ ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ ಅವ್ರಿಗೆ ಈ ಉತ್ತರ ಬಂದಿದೆ ನಿನಗೂ ಈ ಉತ್ತರ ಬರಲೇಬೇಕು ಬಂದಿಲ್ಲ ಅಂತೇಳಿದ್ರೆ ನೀನು ಎಕ್ಸ್ಪೆರಿಮೆಂಟನ್ನು ಸರಿ ಮಾಡಿಲ್ಲ ಮತ್ತೆ ಮಾಡುವಂತ ಮಾಡಿಸ್ತಾರೆ ಮೊದಲು ಕೇಳ್ಕೊಂಡ್ಬರ್ತಾರಾ ಏನೇನು ಮಾಡಿದ್ಯಾ ಏನೇನು ಮಾಡಿದ್ಯಾ ಏನೇನು ಮಾಡಿದ್ಯಾ ಕೇಳ್ಕೊಂಬರ್ತಾರೆ ಎಲ್ಲೋ ಒಂದು ಕಡೆ ಅವನು ಆ ನೋಡು ಅದು ನೀನು ಸರಿ ಮಾಡಿಲ್ಲ ಮತ್ತೆ ಸರಿ ಮಾಡು ಹಾಂ ಇವು ಮಾಡಿದಾಗ ಹಾಂ ಬಂತು ಸಾರ್ ಈಗ ಬಂತು ಅವಾಗ ಬರಲಿಲ್ಲ ಅಂತ ಆದರೆ ಎಲ್ಲೋ ತಪ್ಪು ಮಾಡಿದ್ದ ಇಲ್ಲಿಯೂ ಅದೇ ರೀತಿ ನಾವು ಧರ್ಮಾಚರಣೆಯನ್ನು ಮಾಡಿದಾಗ ನಮಗೆ ಯಾಕೆ ಫಲ ಬರ್ತಾ ಇಲ್ಲ ಅಂತೇಳಿದರೆ ನಾವೆಲ್ಲೋ ತಪ್ಪು ಮಾಡ್ತಾ ಇದ್ದೇವೆ ಏನೋ ತಪ್ಪು ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಫಲ ಬರ್ತಾಯಿಲ್ಲ ಅದಕ್ಕೆ ಧರ್ಮರಾಜ ಹೇಳ್ತಾನೆ ಧರ್ಮದ ಈ ವಿಷಯದಲ್ಲಿ ನಾವು ಯೋಚನೆ ಮಾಡಲಿಕ್ಕಿಲ್ಲ ಕಾರಣ ಅಂತ ಹೇಳಿದರೆ ಹಿಂದೆ ತುಂಬ ಋಷಿಮುನಿಗಳಿಗೆ ಬಂದಿದೆ ಇಲ್ಲದೇ ಇದ್ದ ಪಕ್ಷದಲ್ಲಿ ವ್ಯಾಸೋ ವಸಿಷ್ಠ ಮೈತ್ರೇಯಃ ನಾರದ ಲೋಮಶಃ ಶುಕಃ ಎಷ್ಟೆಲ್ಲ ಋಷಿಗಳು ಅವರೆಲ್ಲಿದ್ರು ಹೇಳಿದ್ರು ಯಾಕೆ ಧರ್ಮದ ಬಗ್ಗೆ ಆಚನೆ ಮಾಡ್ತಾಯಿದ್ರು ಧರ್ಮ ಮಾಡಿಂದ ಯಾಕೆ ನಮಗೆ ಹೇಳ್ತಾ ಇದ್ರು ಋಷಿಮುನಿಗಳು ಅಲ್ಲ ಯಾರೋ ಒಬ್ಬ ಋಷಿ ಹೇಳ್ಬೋದು ಕೆಲಸ ಇಲ್ಲ ಅಂತ ಸುಮ್ಮನೆ ಕೂತಿದ್ದಾನೆ ಅಂತ ಸಾವಿರಾರು ಋಷಿಗಳು ಅವರೆಲ್ಲರೂ ಹೇಳಿದ ಅದೇ ಮಾತು ಧರ್ಮೋ ರಕ್ಷಿತ ರಕ್ಷಿತ ಧರ್ಮಾಚರಣೆಯನ್ನು ಮಾಡಿ ಧರ್ಮಾಚರಣೆಯನ್ನು ಮಾಡಿ ಅಂತ ಋಷಿಮುನಿಗಳಿರ್ಬೋದು ಎಷ್ಟೋ ಯತಿಗಳಿರ್ಬೋದು ಹಿಂದಿನಿಂದಲೂ ನಮ್ಮ ಶಾಸ್ತ್ರ ಪ್ರದೆಯ ಬಾಧನೆ ಮಾಡ್ಕೊಂಡು ಬಂದದ್ದು ಯಾಕೆ ಅದರಿಂದ ಒಳ್ಳೆಯದಾಗ್ತದೆ ಅದಕ್ಕಾಗಿ ಮಾಡಿ ಮತ್ತೆ ಅಂದರೆ ಅದು ನಮ್ಮ ಕರ್ತವ್ಯ ಅದಕ್ಕಾಗಿ ಮಾಡಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರತ್ ಪ್ರತ್ಯಕ್ಷ ಪಶ್ಯ ಏ ಪಶ್ಯ ದಿವ್ಯಯೋಗ ಸಮನ್ವಿತಾನ್ ಶಾಪಾನುಗ್ರಹಣೆ ಶಕ್ತಾನ್ ದೇವೇಭ್ಯೋ ಪಿ ಗರಿ ಸೀ ಧರ್ಮಾಚರಣೆಯನ್ನು ಮಾಡಿ ಎಷ್ಟು ಫಲ ಬಡಿದಿದ್ದಾರೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನೀನೇ ನೋಡ್ಬೋದಲ್ವ ಅಂತ ದ್ರೌಪದಿ ಹೇಳ್ತಾ ಇದ್ದಾನೆ ಧರ್ಮರಾಜ ನೋಡು ವೇದವ್ಯಾಸರಿದ್ದಾರೆ ವೇದವ್ಯಾಸರು ಅಷ್ಟೆಲ್ಲ ಶಕ್ತಿಯಲ್ಲಿ ಹಾಕಿಬಿಟ್ಟರು ಅವರು ಧರ್ಮಾಚರಣೆ ಏನು ಮಾಡಿ ನಾರದರಿದ್ದಾರೆ ನಾರದರು ಎಲ್ಲ ಲೋಕ ಸಂಚಾರ ಮಾಡ್ತಾರೆ ಹೇಗೆ ಧರ್ಮಾಚರಣೆ ಏನು ಮಾಡ್ತಾ ಧರ್ಮಾಚರಣೆಯ ಫಲವನ್ನು ಪ್ರತ್ಯಕ್ಷವಾಗಿ ನೀನು ಅವರೆಲ್ಲ ನೋಡ್ಬೋದಲ್ವ ಹಾಗಾದರೆ ಧರ್ ಅವರು ಹೇಳುವುದು ಅದನ್ನೇ ನೀವು ಹತ್ರ ಕೇಳಿದರೆ ನೀವು ಇಷ್ಟೆಲ್ಲ ಶಕ್ತಿ ಪಡೆದಿದ್ರಲ್ವ ಅದರ ಗುಟ್ಟೇನು ಧರ್ಮಾಚರಣೆ ಎಲ್ಲದ ಅದನ್ನೇ ಅವರನ್ನು ಅದಕ್ಕೆ ಧರ್ಮಾಚರಣೆಗೆ ಅಷ್ಟೆಲ್ಲ ಶಕ್ತಿ ಇದೆ ನನಗೆ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಏನೋ ಫಾಲ್ಟ್ ಇದೆ ನನ್ನಲ್ಲೇ ಏನೋ ಫಾಲ್ಟ್ ಇದೆ ನಾನು ಮಾಡ್ತಾ ಇರೋದ್ರಲ್ಲಿ ಏನೋ ಫಾಲ್ಟ್ ಇದೆ ಇದನ್ನು ನಾವು ತಿಳ್ಕೊಳ್ಬೇಕಾದದ್ದೇ ಹೊರತು ಅಯ್ಯೋ ಅವರಷ್ಟೆಲ್ಲ ಮಾಡಿದ್ರು ಅವ್ರಿಗೆ ಯಾಕೆ ಈ ರೀತಿ ಆಯಿತು ರಾಗ ಹೇಳಲಿಕ್ಕಿಲ್ಲ ನಮ್ಮಲ್ಲಿ ಎಟ್ಟೋಯ್ತು ಆ ರೀತಿ ಹೇಳೋದುಂಟು ಅವರಷ್ಟೆಲ್ಲ ಮಾಡ್ತಾಯಿದ್ರು ಬೆಳಗಿಂದ ಸಂಜೆ ತನಕ ದೇವರು 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 ದೇವ್ರಿಂದ ದೇವ್ರದ್ದೇ ಮಾಡ್ತಾ ಇದ್ದದ್ದು ಅವರಿಗೆ ಯಾಕೆ ಈ ರೀತಿ ಆಯಿತು ಅಲ್ಲ ನಿಜವಾಗ್ಲೂ ಬೆಳಗಿಂದ ಸಂಜೆ ತನಕ ದೇವರು ದೇವರು ದೇವ್ರಿಂದಲೇ ಮಾಡಿದರೆ ಅವರು ಒಳ್ಳೇದಾಗಲೇಬೇಕಿತ್ತು ಇವ್ರದ್ದು ಕೆಟ್ಟದಾಗಬಾರ್ದಿತ್ತು ಯಾಕಂತ ಹೇಳಿದ್ರೆ ಶಾಸ್ತ್ರ ಹೇಳ್ತಾ ಇರೋದು ನೀವು ಒಳ್ಳೇದು ಮಾಡಿದ್ರೆ ಇನ್ನು ಒಳ್ಳೇದಾಗುತ್ತೆ ಅವರು ಕೆಟ್ಟದಾಗೋಲ್ಲ ಅಲ್ಲ ಮತ್ತು ಕೆಟ್ಟದಾಗಿದೆಯಲ್ವ ಹಾಗಿದ್ರೆ ಅವರು ಮಾಡಿದ್ರಲ್ಲಿ ಏನೋ ಫಾಲ್ಟ್ ಇದೆ ಅದಕ್ಕಾಗಿ ಈ ರೀತಿಯಾಗಿದೆ ಇದು ನಾವು ಯಾವತ್ತೂ ತಿಳ್ಕೊಳ್ಬೇಕಾದ್ರು ಅದನ್ನು ಧರ್ಮರಾಜ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಏತೇಹಿ ತೇ ಹಿ ವರ್ಣಯಂತಿ ಸದಾ ಮಮ ಕರ್ತವ್ಯಮರ ಪ್ರಖ್ಯಾಹ ಪ್ರತ್ಯಕ್ಷಾಗಮ ಬುದ್ಧಯ ಈ ಋಷಿ ಮುನಿಗಳ ಯಾರು ತಾವು ಧರ್ಮಾಚರಣೆಯನ್ನು ಮಾಡಿ ಆ ಧರ್ಮದ ಅನುಭವವನ್ನು ಪಡೆದರೋ ಅವರೇ ನನಗೆ ಹೇಳಿದ್ದು ನೀನು ಧರ್ಮಾಚರಣೆ ಮಾಡು ನಿನ್ಗೆ ಒಳ್ಳೆಯದಾಗಿ ಯಾಕಂದರೆ ನಾವು ಅನುಭವ ಪಡೆದಿದ್ದೇವೆ ಧರ್ಮ ಮಾಡಿ ನಮಗೆ ಒಳ್ಳೆಯದಾಗಿದೆ ನೀನು ಮಾಡು ಅವರು ಹೇಳಿದ್ದಾರೆ ನನಗೆ ಅವರು ಹೇಳಿದ್ದನ್ನೇ ನಾನು ಅನುಭವ ಇದು ಮಾಡ್ತಾ ಇರೋದು ವಾಸ್ತವಿಕವಾಗಿ ಅವರೇನು ಸುಮ್ಮ ಸುಮ್ಮನೆ ಹೇಳುವುದಲ್ಲ ಮತ್ತೇನು ಪ್ರತ್ಯಕ್ಷ ಪ್ರತ್ಯಕ್ಷಾಗಮ ಬುದ್ಧಯ ಅವರು ಪ್ರತ್ಯಕ್ಷವನ್ನು ನೋಡ್ತಾರೆ ಅಂದರೆ ಪ್ರತ್ಯಕ್ಷ ಅಂತೇಳಿದರೆ ಅವರಿಗೂ ಒಳಗಿನಿಂದ ಗೊತ್ತಾಗತ್ತೆ ಗೊತ್ತಾಗುತ್ತೆ ಅಂದರೆ ಇವಾಗ ನಮಗೂ ಗೊತ್ತಾಗೋಲ್ಲ ಇವಾಗ ಒಬ್ಬ ವ್ಯಕ್ತಿ ಕಾಲು ಮುರ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ ಯಾಕೆ ಕಾಲು ಮುರ್ಕೊಂಡಿದ್ದಾನು ಗೊತ್ತಾಗೋಲ್ಲ ನಮಗೆ ಆದರೆ ಅವರಿಗೆ ಗೊತ್ತಾಗುತ್ತೆ ಇವಾಗ ವೇದವ್ಯಾಸರಂಥವರಿಗೆ ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಹಿಂದಿನ ಜನ್ಮದಲ್ಲಿ ಇವನಿಗೆ ಪಾಪ ಮಾಡಿದ್ದಾನೆ ಅದಕ್ಕಾಗಿ ಇವನಿಗೆ ನೋಡಿ ಇದೇ ಪಾಪ ಮಾಡಿದ್ದಾನೆ ಕರೆಕ್ಟ್ ಹೇಳಿಕ್ಕಾಗತ್ತೆ ಗೊತ್ತಾಗತ್ತೆ ಅವರಿಗೆ ಅದಕ್ಕಾಗಿ ಇವನಿಗೆ ಈ ಫಲ ಸಿಕ್ಕಿದೆ ಇದಕ್ಕಾಗಿ ಇವನಿಗೆ ಈ ಫಲ ಸಿಕ್ಕಿದೆ ಅಂತ ಹೇಳಿದ್ರೆ ಅವನೇನು ಕರ್ಮಾಚರಣೆ ಮಾಡಿದಾನೆ ಇಲ್ಲಿ ಫಲವನ್ನು ನೋಡ್ತಾರೆ ಅವರು ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಅಂದರೆ ಇದು ಹೊರಗಿನ ಪ್ರತ್ಯಕ್ಷ ಅಲ್ಲ ಒಳಗೆ ಒಳಗಿನ ಪ್ರತ್ಯಕ್ಷದಿಂದ ಕಂಡುಕೊಳ್ತಾರೆ ಇವಾಗ ಮೊನ್ನೆ ಮೊನ್ನೆ ಇಷ್ಟು ಕೊರೋನಾ ಕೊರೋನಲ್ಲಿ ಸಾವಿರಾರು ಜನ ಸತ್ತು ಅಲ್ಲ ಯಾಕೆ ಈ ಕೊರೋನಾ ಯಾಕೆ ಬಂತು ಇಷ್ಟು ಜನ ಸಾವಿರಾರು ಜನ ನಮ್ಮ ಕಡೆವರೆಗೂ ಇವತ್ತು ಕಾರಣ ಗೊತ್ತಿಲ್ಲ ಓದಾಡ್ತೇವೆ 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 ಆದರೆ ಋಷಿಮುನಿಗಳಿಗೆ ಸ್ಪಷ್ಟ ಗೊತ್ತುಂಟು ಇದು ಯಾಕೋಸ್ಕರ ಬಂದಿದೆ ಇದರ ಹಿಂದೆ ಕಾರಣ ಏನು ಇಷ್ಟು ಜನ ಹೋದರಲ್ವ ಏನು ಕಾರಣ ಹೋಗಿದ್ದಕ್ಕೇನು ಕಾರಣ ಎಲ್ಲ ಅವರಿಗೆ ಗೊತ್ತು ಅಂದರೆ ಅದು ಇನ್ನೇನಿಲ್ಲ ಇಷ್ಟೆಲ್ಲ ಅವರು ಹೋಗಲಿಕ್ಕೆ ಹಿಂದಿನ ಜನ್ಮದಲ್ಲಿ ಮಾಡಿದೆ ಯಾವುದೋ ಪಾಪ ಅದು ಯಾವ ಪಾಪ ನಮಗೆ ಗೊತ್ತಿಲ್ಲ ಯಾವುದೋ ಪಾಪ ಅಂತ ಹೇಳ್ತೇವೆ ಅವ್ರಿಗೆ ಇದೆ ಅಂತ ಗೊತ್ತು ಕರೆಕ್ಟಾಗಿ ಈ ಜನ್ಮದಲ್ಲಿ ಅವನು ಈ ರೀತಿ ಮಾಡಿದ್ದಾನೆ ಅದಕ್ಕೆ ಅವನಿಗೆ ಈ ರೀತಿ ಆಗಿದೆ ಸ್ಪಷ್ಟವಾಗಿ ತಿಳ್ಕೊಳ್ಳೋಬಳು ಹೇಳೋರು ಹೇಳಲಿಕ್ಕೂ ಹೇಳ್ತಾರೋ ನೋಡಿ ನೀನು ಈ ಜನ್ಮದಲ್ಲಿ ಈ ರೀತಿ ಮಾಡಿದೆಯಾ ಅದರ ಫಲ ಹೀಗೆ ಅಂತ ಪ್ರತ್ಯಕ್ಷ ಇನ್ನು ಆಗಮ ಶಾಸ್ತ್ರ ಹೇಳ್ತಾ ಇದೆ ಯಾರಿಗೆ ಪ್ರತ್ಯಕ್ಷ ಇಲ್ಲ ಶಾಸ್ತ್ರ ನೋಡಿ ನೀನು ಈ ರೀತಿ ಪಾಪ ಮಾಡಿದರೆ ಎಷ್ಟು ಸ್ಪಷ್ಟ ಹೇಳುತ್ತದೆ ಅಂತೇಳಿದರೆ ಮಹಾಭಾರತದಲ್ಲಂತೂ ಇದು ಮುಂದೆ ಬರ್ತೇವೆ ನಾವು ಇದನ್ನು ನೋಡುತ್ತೇವೆ ಒಂದು ಹೊಟ್ಟೆ ನೋವು ಬರ್ತದೆ ಅಂತ ತಿಳ್ಕೊಳ್ಳಿ ಹೊಟ್ಟೆ ಏನು ಕಾರಣ ಹೇಳುತ್ತದೆ ಹಿಂದಿನ ಜನ್ಮದಲ್ಲಿ ಯಾವ ಯಾವ ಪಾಪ ಮಾಡಿದವನಿಗೆ ಈ ಜನ್ಮದಲ್ಲಿ ಹೊಟ್ಟೆ ನೋವು ಬರ್ತದೆ ಇನ್ನೊಬ್ಬನಿಗೆ ತಲೆನೋವು ಏನು ಕಾರಣ ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದರೆ ಈ ಜನ್ಮದಲ್ಲಿ ಅವನಿಗೆ ಹೊಟ್ಟೆ ನೋವು ಬರ್ತದೆ ಹಿಂದಿನ ಜನ್ಮದಲ್ಲಿ ಇನ್ನೇನಂತ ಹೇಳಿದ್ರೆ ಮೈಯಲ್ಲಿ ಬಿಳುಚ್ಕೊಳ್ಳೋದು ಹಿಂದಿನ ಜನ್ಮದಲ್ಲಿ ಏನು ಮಾಡಿದರೆ ಬರ್ತದೆ ಇನ್ನು ಬೋಲ್ಡ್ ಹೆಡ್ ಅದಕ್ಕೆ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿ ಪ್ರತಿಯೊಂದು ಹೇಳ್ಕೊಂಡು ಹೋಗ್ತಾರೆ ನೋಡಿ ಹಿಂದಿನ ಜನ್ಮದಲ್ಲಿ ಈ ಪಾಪ ಮಾಡಿದರೆ ಈ ಜನ್ಮದಲ್ಲಿ ಅವನಿಗೆ ಹೀಗಾಗುತ್ತೆ ಈ ಮಾಡಿದರೆ ಹೀಗಾಗತ್ತೆ ಈಗ ಎಲ್ಲ ತಿಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಇದೆಲ್ಲ ಏನು ಅಂತ ಹೇಳಿದ್ರೆ ಶಾಸ್ತ್ರದಿಂದ ನಾವು ತಿಳ್ಕೊಳ್ಳುವಂಥದ್ದು ಪ್ರತ್ಯಕ್ಷವಾಗಿ ಋಷಿಮುನಿಗಳೆಲ್ಲ ತಿಳ್ಕೊಳ್ತಾರೆ ಅದಕ್ಕೋಸ್ಕರ ಧರ್ಮಾಚರಣೆಯನ್ನು ವ್ಯರ್ಥ ಅಂತ ಹೇಳಬೇಡ ಧರ್ಮಾಚರಣೆ ವೇಷ್ಟು ಯಾಕೆ ಮಾಡಬೇಕು ಇದೆಲ್ಲ ಹೇಳಬೇಡ ಹಾಗೆ ಒಂದೊಮ್ಮೆ ಧರ್ಮಾಚರಣೆಯನ್ನು ವೇಷ್ಟು ಏನು ಪ್ರಯೋಜನವೇ ಇಲ್ಲ ಅಂತ ಹೇಳೋದಾಗಿದ್ರೆ ಇವಾಗ ಒಬ್ಬ ವ್ಯಕ್ತಿ ತುಂಬ ಶ್ರೀಮಂತನಾಗಿದ್ದಾನೆ ಏನು ಕಾರಣ ಇನ್ನೊಬ್ಬ ವ್ಯಕ್ತಿ ತುಂಬ ಬಡವನಾಗಿದ್ದಾನೆ ಏನು ಕಾರಣ ಸೈಂಟಿಫಿಕ್ ಆಗಿ ಉತ್ತರ ಕೊಡಿ ನೋಡೋಣ ವೈಜ್ಞಾನಿಕವಾಗಿ ಉತ್ತರ ಕೊಡಿ ವೈಜ್ಞಾನಿಕವಾಗಿ ಇದಕ್ಕೆ ಉತ್ತರ ಇಲ್ಲ ಮತ್ತು ಯಾರಾದರೂ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಇಷ್ಟೇ ಅದು ಶ್ರೀಮಂತರಾಗಿದ್ದ ಅವ್ರ ಲಕ್ಕಪ್ಪ ಅವ್ರ ಲಕ್ಕು ಲಕ್ ಲಕ್ಕಂದರೆ ಏನದು ಅದೃಷ್ಟ ಅದೃಷ್ಟ ಅಂದರೆ ಏನು ಕಣ್ಣಿಗೆ ಕಾಣದ್ದು ಏನದು ಅದೇ ಹಿಂದಿನ ಜನ್ಮಕ್ಕೆ ಹೋಗಬೇಕು ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದಾನೆ ಅದರಿಂದ ಶ್ರೀಮಂತರಾಗಿದ್ದಾನೆ ಅಲ್ಲಿಗೆ ಹೋಗಬೇಕು ಅದರಿಂದಾಗಿ ಧರ್ಮಾಚರಣೆ ಅನ್ನುವಂಥದ್ದೇನಿದೆ ಅದು ವ್ಯಕ್ತಿಗೆ ಬೇಕೇ ಬೇಕು ಅಂತ ಧರ್ಮರಾಜ ತುಂಬ ಚೆನ್ನಾಗಿ ಸಂವಾದ ಇದು ಸಮರ್ಥನೆಯನ್ನು ಮಾಡ್ತಾ ಇದ್ದಾನೆ ಅಥೋ ನಾರ್ಹಸಿ ಕಲ್ಯಾಣಿ ಧಾತಾರಂ ಧರ್ಮ ಮೇವಚ ರಜೋ ಮೂಢೇನ ಮನಸ ಕ್ಷೇಪ್ತ ಶಂಕಿತಮೇವಚ ಉನ್ಮತ್ತಾನ್ ಮನ್ಯತೆ ಬಾಲ ಸರ್ವಾನಾಗತ ನಿಶ್ಚಯಾನ್ ವಾಸ್ತವಿಕವಾಗಿ ಆ ಕಾರಣದಿಂದ ನೀನು ಯಾವತ್ತೂ ಧರ್ಮದ ವಿಷಯದಲ್ಲಿ ದೇವರನ್ನು ಬೈಬೇಡ ಧರ್ಮವನ್ನು ಬೈಬೇಡ ಧರ್ಮರಾಜ ಹೇಳ್ತಾ ಇದ್ದಾನೆ ದ್ರೌಪದಿ ದೌಪದಿ ಬಿಟ್ಟಿದ್ದಾಳೆ ಅಂತ ಬೈಲಿಕ್ಕೆ ಹೋಗಬೇಡ ದೇವರನ್ನು ಧರ್ಮವನ್ನು ಅದೆಲ್ಲ ನೀನು ಮನಸ್ಸಿನ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಬರುವಂಥದ್ದು ಯಾವತ್ತೂ ಕೂಡ ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅಂದರೆ ಯಾರು ಧರ್ಮವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರನ್ನು ಆಕ್ಷೇಪ ಮಾಡ್ತಾರೆ ಯಾರು ಅಂತ ಹೇಳಿದ್ರೆ ಅರ್ಧ ತಿಳ್ಕೊಂಡವರು ಮೂರ್ಖರು ಮೂರ್ಖರು ಆಕ್ಷೇಪ ಮಾಡ್ತಾರೆ ಅಷ್ಟೇ ಯಾಕಂದರೆ ಅವರಿಗೆ ನಿಜವಾಗ್ಲೂ ಧರ್ಮ ಅಂದರೆ ಏನು ಅಂತ ಗೊತ್ತಿಲ್ಲ ಧರ್ಮಾಚರಣೆ ಅಂದರೆ ಏನು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಅವರು ಆಕ್ಷೇಪವನ್ನು ಮಾಡ್ತಾರೆ ನಿಮಗೆ ಉದಾಹರಣೆಗೆ ಹೇಳುವುದಾದರೆ ಇವಾಗ ಶುಕಾಚಾರ್ಯರು ಶುಕಾಚಾರ್ಯರು ಭಾರೀ ತಪಸ್ವಿಗಳು ಭಾರೀ ಜ್ಞಾನಿಗಳು ಈಗೆಲ್ಲ ಹೇಳ್ತವೆ ಈಗೆಲ್ಲ ಹೇಳಿದಾಗ ಒಬ್ಬ ಆಕ್ಷೇಪವನ್ನು ಮಾಡ್ಬೋದು ಹೌದು ಶುಕಾಚಾರ್ಯರು ಭಾರಿ ತಪಸ್ವಿಗಳು ಅಂತ ಹೇಳ್ತೀರಿ ಅವರು ಬೇಕಾಗಿದ್ದನ್ನು ಕೊಡ್ತಾರೆ ಬೇಕಾಗಿದ್ದನ್ನು ಪಡೆಯಬಲ್ಲರು ಅಂತ ಹೇಳ್ತೀರಿ ಮತ್ತು ಯಾವ ಹುಚ್ಚರಾಗ್ತಿರ್ಗುತ್ತಾ ಇದ್ದಾರೆ ಅವರು ಮನೆ ಕಟ್ಕೊಂಡೊಂದು ಆರಾಮಾಗಿರ್ಲಿಕ್ಕಾಗಲ್ಲ ಅವರಿಗೆ ಒಂದು ಮನೆಯಲ್ಲಿ ಇರಲಿಕ್ಕಾಗಲ್ವ ಅಲ್ಲ ಮ ಯಾಕಂದರೆ ಅವರಿಗೆ ಬೇಕಾದಷ್ಟು ಒಂದು ಮನೆ ಕಟ್ಟಲಿಕ್ಕೆ ಇರುವನ ಕಮ್ಮನ ಇಚ್ಛೆ ಮಾಡಿದರೆ ಸರಿ ಒಂದು ಮನೆ ಬರ್ತದೆ ಆ ಮನೆಯಲ್ಲಿ ಆರಾಮಾಗಿ ಒಂದು ವಸ್ತ್ರ ತುಟ್ಕೊಂಡಿರ್ಬೋದಲ್ವ ಇದೇನಿಲ್ಲ ಮೈ ಮೇಲೆ ವಸ್ತ್ರ ಇದ್ದಂತೆ ಇಲ್ಲಿವಂತೆ ಎಲ್ಲೋ ಇಲ್ವಂತೆ ಎಲ್ಲೋ ತಿರುಗ್ತಾ ಇರ್ತಾರಂತೆ ಯಾಕೆ ಆ ರೀತಿ ಇರ್ತಾರೆ ಅದರಿಂದ ಏನು ಶಕ್ತಿ ಇಲ್ಲ ಬರೀ ಹುಚ್ಚ ಅಷ್ಟೇ ಈ ರೀತಿ ಹೇಳ್ಬೋದು ಯಾಕಂತೇಳಿದರೆ ಅವರಿಗೆ ಗೊತ್ತಿಲ್ಲ ಯಾರು ಧರ್ಮ ನಿಶ್ಚಯ ಉಳ್ಳವರಿದ್ದಾರೆ ಅವ್ರ ಬಗ್ಗೆ ಗೊತ್ತಿಲ್ಲ ವಾಸ್ತವಿಕವಾಗಿ ಶುಕಾಚಾರ್ಯರು ಯಾಕೆ ಮನೆ ಕಟ್ಕೊಂಡಿಲ್ಲ ಹೇಳಿದ್ರೆ ಬೇಡ ಅಂತ ಅವ್ರಿಗೆ ಬೇಕಾಗಿಲ್ಲ ಅಷ್ಟು ಮಾತ್ರ ಅಲ್ಲ ಅಯ್ಯೋ ಧರ್ಮ ತಿಳ್ಕೊಂಡಿದ್ರೆ ಎಲ್ಲರದ್ದು ಗೌರವ ಕೊಡೋದು ಬೇಡವಾ ನೋಡಿ ಅವ್ರು ಯಾರು ಗೌರವನ ಕೊಡಲ್ಲ ಶುಕಾಚಾರ್ಯರಿಗೆ ಹುಚ್ಚ 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 ಅಂತೇಳ್ತಾರೆ ಅಂತೇಳಿದ್ರೆ ಅವ್ರಿಗೆ ಬೇಕಾಗಿಲ್ಲ ಶುಕಾಚಾರ್ಯರು ಗೌರವವನ್ನು ಬಯಸ್ತಾ ಇಲ್ಲ ಶುಕಾಚಾರ್ಯರು ಮನೆಯನ್ನು ಬಯಸ್ತಾ ಇಲ್ಲ ಅದಕ್ಕಾಗಿ ಅವರಿಗೆ ಏನು ಬೇಕಾಗಿಲ್ಲ ಇಲ್ಲ ಅಷ್ಟೇ ಯಾವುದೂ ಇಲ್ಲ ಸಿಕ್ಕಿಲ್ಲ ಯಾಕಂದರೆ ಅವ್ರು ಬಯಸ್ತಾನೆ ಇಲ್ಲ ಆದರೆ ಜನಸಾಮಾನ್ಯರು ಗೊತ್ತಾಗತ್ತಾ ಜನಸಾಮಾನ್ಯರು ಏನು ತಿಳ್ಕೊಳ್ತಾರೆ ಅಂತೇಳಿದರೆ ನೋಡಿದ್ರ ಇಷ್ಟು ವರ್ಷ ಆಯಿತು ಇನ್ನೂ ಮದುವೆ ಇಲ್ಲ ಮದುವೆನೇ ಆಗಿಲ್ಲ ಅವನಿಗೆ ನೋಡಿ ಅವ್ರು ಪ್ರಾರಬ್ಧ ಅದೇ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದಾರೇನೋ ಈ ಜನ್ಮದಲ್ಲಿ ಮದುವೆಯೇ ಇಲ್ಲ ಅವನಿಗೆ ಮದುವೆ ಬೇಡ ಅಂತ ಕೂತವ್ರು ಅವನು ವಾಸ್ತವಿಕವಾಗಿ ನನಗೆ ಮದುವೆ ಬೇಡ ನಾನು ಹೀಗೇ ಸಾಧನೆ ಮಾಡ್ತೇನೆ ಅಂತ ಅವನಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಯಾರಿಗೆ ಅಯ್ಯೋ ನೋಡಿದ್ರ ನನಗೆ ಮದುವೆನೇ ಆಗಿಲ್ಲ ಎಲ್ಲ ಕಡೆ ಹುಡುಕಿ ಹುಡುಕು ಹುಡುಗಿಯನ್ನು ಹುಡುಕಿ 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 ಸಾಕಾಗೋಯ್ತು ನೀವಾದರೂ ಒಂದು ಹುಡುಗಿ ಇದ್ರೆ ನೋಡಿ ನೀವಾದರೂ ಒಂದು ಹುಡುಗಿ ಈ ರೀತಿ ಅಂಗಲಾಚುತ್ತಾ ಇದ್ದಾನೆ ಹುಡುಗಿ ಬೇಕು ಅಂತಿದೆ ಮದುವೆ ಆಗಬೇಕು ಅಂತಿದೆ ಅಂಥ ವ್ಯಕ್ತಿಗೆ ಹೆಣ್ಣು ಸಿಗದೇ ಇದ್ದರೆ ಅವಾಗ ನೀವು ಹೇಳ್ಬೋದು ಅವನು ನೋಡಿ ಪಾಪ ಯಾವುದೇ ಜನ್ಮದ ಪಾಪ ಅವನಿಗೆ ಹುಡುಗಿ ಇಲ್ಲ ಮದುವೆ ಇಲ್ಲ ಅಂತ ಯಾರಿಗೆ ಇಲ್ಲ ನಾನು ಈ ಜನ್ಮದಲ್ಲಿ ಮದುವೆ ಆಗುವುದೇ ಇಲ್ಲ ನಾನು ಹೀಗೇ ಇದ್ದು ಸಾಧನೆ ಮಾಡ್ತೇನೆ ಅಂತ ಯಾರೀಗಾಗಲೇ ನಿಶ್ಚಯ ಮಾಡಿ ಸಾಧನೆ ಮಾಡ್ತಾ ಇದ್ದಾನೆ ಅವನನ್ನು ಕುರಿತು ನೋಡಿದ್ರ ಅವನ ಪಾಪದ ಫಲ ಅವ್ನಿಗೆ ಹುಡುಗಿಯೇ ಸಿಗಿಲ್ಲ ಮದುವೆ ಆಗಿಲ್ಲ ಅಂತೇಳಿದರೆ ಅಲ್ಲ ಯಾಕಂದರೆ ಅವನಿಗೆ ಅದರ ಬಯಕೆ ಇಲ್ಲ ಬಯಕೆ ಇಲ್ಲದೇ ಇದ್ದಾಗ ಅದು ಪಾಪದ ಫಲ ಅಲ್ಲ ಅವನು ಬಯಸಿದಾಗ ಸಿಗದೇ ಇದ್ದರೆ ಅದು ಪಾಪದ ಫಲ ಅಷ್ಟೇ ಯಾರು ತಾನು ಗುಡಿಸಲಲ್ಲೇ ಇರಬೇಕು ಅಂತ ಇವಾಗ ಯಾಕಂದರೆ ಋಷಿಮನಿಗಳಿರ್ತಾರೆ ಅವ್ರು ಇವನಿಗೆ ದೊಡ್ಡ ಬಂಗಲೆ ಕಟ್ಕೊಳ್ತೇವೆ ಅಂತ ಹೇಳಿದ್ರೆ ಬಯಸಲ್ಲ ಅವ್ರು ಪರಣ ಕುಟೀರದಲ್ಲೇ ಇರೋದು ಅಯ್ಯೋ ನೋಡಿದ್ರ ಅವರು ಪ್ರಾರಬ್ಧ ಪರ್ಣ ಕುಟಿದಲ್ಲಿ ಇಲ್ಲ ಅವ್ರಿಗೆ ಭಯಕ್ಕೆ ಇಲ್ಲ ಅದರಲ್ಲೇ ಅವರು ನಾವು ಒಂದು ದೊಡ್ಡ ಬಿಲ್ಡಿಂಗನ್ನು ಅರಮನೆ ಕಟ್ಕೊಂಡ್ರೆ ಎಷ್ಟು ಖುಷಿಯಲ್ಲಿರ್ತೇವೋ ಅಷ್ಟು ಖುಷಿಯಲ್ಲಿ ಅವ್ರು ಪರ್ಣ ಕೊಟ್ಟಿರದಲ್ಲಿದ್ದಾರೆ ಮನುಷ್ಯನಿಗೆ ಖುಷಿ ಮುಖ್ಯ ತಾನೆ ಅಲ್ಲೇ ಇಲ್ಲಾರವರು ಆದರೆ ಯಾರು ಬಾಲಕರಿದ್ದಾರೋ ಅವ್ರಿಗೆ ಗೊತ್ತಾಗೋಲ್ಲ ಅವರೇನೆಂದರೆ ಮನುಷ್ಯ ಅಳೆಯುವುದು ಯಾಕಂದರೆ ತನ್ನ ಮೆಂಟ್ಯಾಲಿಟಿ ಆಗಿನೇ ನನ್ನ ಮೆಂಟ್ಯಾಲಿಟಿ ಹಾಗೆ ಹಾಗೆ ನಿಮ್ಮನ್ನು ನೋಡ್ತೇನೆ ನನ್ನ ಒಂದು ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ನೀವಿಲ್ಲ ಅಂತ ಹೇಳಿದರೆ ನಿಮ್ಮನ್ನು ಪಾಪಿಗಳು ಅಂತನೋ ನಿಮ್ಮನ್ನು ಅಧಾರ್ಮಿಕರು ಅಂತನೋ ಹೇಳಿದ್ರೆ ನಾನು ಓ ಹೀಗೆ ಅಂತ ಲೆಕ್ಕಾಚಾರ ಮಾಡಿದ್ದೇನೆ ಹೀಗಿರಬೇಕು ಹಾಗಿರಬೇಕು ಅಂತ ಹಾಗಿಲ್ಲ ಅಂತೇಳಿದರೆ ಅವರು ಪಾಪಿಗಳು ಈ ರೀತಿಯ ಲೆಕ್ಕಾಚಾರ ಮಾಡ್ತೇನೆ ಹಾಗಲ್ಲ ನಿಜವಾಗಲೂ ಕೂಡ ಧರ್ಮದ ನಿಶ್ಚಯವನ್ನು ಹೊಂದಿದ ವ್ಯಕ್ತಿಗಳೇನಿದ್ದಾರೆ ಅವರನ್ನು ನಮಗೆ ಗುರುತಿಸಲಿಕ್ಕಾಗಲ್ಲ ಸಾಮಾನ್ಯ ಜನ ಅವರನ್ನು ಮೂರ್ಖರು ಅಂತ ತಿಳ್ಕೊಳ್ತಾರೆ ಹುಚ್ಚರು ಅಂತ ತಲುಕೊಳ್ತಾರೆ ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ ಇದು ವಾಸ್ತವಿಕವಾಗಿ ದ್ರೌಪದಿಗೆ ಹೇಳಿದ್ದು ನೋಡು ನಾನು ಧರ್ಮ ನಿಶ್ಚಯವುಳ್ಳವನು ನನ್ನ ಬಗ್ಗೆ ನೀನು ಆಕ್ಷೇಪ ಮಾಡ್ತಾ ಇದೆಯಲ್ವಾ ನಿನಗೆ ಇನ್ನು ನಿನ್ನ ಬಾಲಕ್ಕಿ ನೀನು ನಿನಗೆ ಗೊತ್ತಿಲ್ಲ ಆ ರೀತಿ ಅವಳಿಗೆ ಹೇಳಲಿಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಸರ್ವಾತಿ ಶಂಕಿ ನಾನ್ ಯಸ್ಮಿನ್ ಮಧಿಗಚ್ಚತಿ ಅನ್ಯ ಪ್ರಮಾಣ ಅನ್ಯ ಅಷ್ಟು ನಿಶ್ಚೇನದ್ಧ ಶ್ರೇಯಸೋಕೆವ ಮನ್ಯಸೆ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ಮನುಷ್ಯನಿಗೆ ಜೀವನದಲ್ಲೊಂದು ನಂಬಿಕೆ ಅಂತ ಬೇಕು ಯಾಕಂದರೆ ಇವಾಗ ಧರ್ಮದ ವಿಷಯದಲ್ಲಿ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಹೌದ್ರಿ ನಾವು ಮಾಡಿದರೆ ಏನು ಸಿಗೋಲ್ಲ ಧರ್ಮದ ವಿಷಯದಲ್ಲಿ ನಂಬಿಕೆ ಇಲ್ಲ ದೇವರ ವಿಷಯದಲ್ಲಿ ನಂಬಿಕೆ ಇಲ್ಲ ಅದರಲ್ಲಿ ನಂಬಿಕೆ ಇಲ್ಲ ಇದರಲ್ಲಿ ನಂಬಿಕೆ ಇಲ್ಲ ನಿನಗಿನ್ನೇನು ಬದುಕ್ತೀಯ ನೀನು ಜೀವನದಲ್ಲಿ ಜೀವನದಲ್ಲಿ ಏನಾದರೂ ನಂಬಲೇಬೇಕು ನಂಬಿಕೆ ಅನ್ನೋದೇ ಇಲ್ಲ ಇವಾಗ ಹೇಳುವುದಾದರೆ ಇಲ್ಲ ನಾನು ಯಾವುದನ್ನು ನಂಬಲ್ಲ ಈ ಯಾವುದನ್ನು ನಂಬಲ್ಲ ಅನ್ನುವ ವಾದವನ್ನು ಆದರೂ ಅದನ್ನು ನಂಬಲ್ಲ ನೀನು ಅದನ್ನು ನಂಬಲ್ಲ ಆದರೆ ನಿಮ್ಮ ವಾದದಲ್ಲೇ ನೀನು ನಂಬಿಕೆ ಇಲ್ಲ ಈ ರೀತಿ ನಂಬಿಕೆ ಅನ್ನೋದು ಬೇಕು ಅದಕ್ಕೆ ಧರ್ಮರಾಜ ಹೇಳ್ತಾ ಇದ್ದಾನೆ ಮನುಷ್ಯ ಯಾವುದಾದ್ರೂ ಒಂದನ್ನು ನಂಬಲೇಬೇಕು ಯಾಕಂದರೆ ನಿಮಗೆ ಎಲ್ಲಕ್ಕಿಂತ ಮುಖ್ಯ ಏನೆಂದರೆ ನಂಬಿಕೆಯಲ್ಲೇ ಜೀವನ ಇರೋದು ನಮಗೇನು ಹೇಳಿದ್ರೆ ಇವಾಗ ವಿಜ್ಞಾನ ಅಂತ ತಿಳ್ಕೊಂಡಿದ್ದೇವೆ ಮಾಡ್ರನ್ ಸೈನ್ಸ್ ಮಾಡ್ರನ್ ಸೈನ್ಸ್ ಎಲ್ಲವೂ ಕೂಡ ಪ್ರತ್ಯಕ್ಷ ಅಂತ ಎಲ್ಲ ವಿಜ್ಞಾನಿಗಳು ತಾವು ಎಕ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನೆಲ್ಲ ಕಂಡುಕೊಂಡು ಪ್ರತ್ಯಕ್ಷವಾಗಿ ಕಂಡುಕೊಂಡು ನಮಗೆ ತಿಳಿಸ್ತಾ ಇದ್ದಾರೆ ಸಾಮಾನ್ಯ ಇದನ್ನು ನಾವು ತಿಳ್ಕೊಂಡಿದ್ದೇವೆ ಇದು ಹೇಗೆ ಅಂತೇಳಿದ್ರೆ ನಂಬಿಕೆಯಿಂದ ಅಷ್ಟೆ ವಿಜ್ಞಾನಿಗಳ ಮೇಲಿನ ನಂಬಿಕೆಯಿಂದಾಗಿ ನಾವು ತಿಳ್ಕೊಂಡಿದ್ದೇವೆ ಹೊರತು ಪ್ರತಿಯೊಂದನ್ನು ನಾವು ನೋಡಿದ್ದೇವಾ ವಿಜ್ಞಾನದಲ್ಲಿರುವ ಪ್ರತಿಯೊಂದು ವಿಷಯವನ್ನು ನಾವು ನೋಡಿದ್ದೇವಾ ನೋಡಿಲ್ಲ ಅದರೇನು ಅಂತ ಹೇಳಿದರೆ ವಿಜ್ಞಾನಿಗಳ ಬಗ್ಗೆ ನಂಬಿಕೆ ವಿಜ್ಞಾನದ ಬಗ್ಗೆ ನಂಬಿಕೆ ಅದಕ್ಕೋಸ್ಕರ ನಾವು ಏ ಇಲ್ಲ ಇಲ್ಲ ಅದರಲ್ಲಿ ಹೇಳಿರೋದೆಲ್ಲ ಕರೆಕ್ಟು ನಂಬಿಕೆ ಅಷ್ಟೆ ಈ ರೀತಿ ಮನುಷ್ಯನಿಗೆ ನಂಬಿಕೆ ಬೇಕು ಆ ನಂಬಿಕೆ ಧರ್ಮದ ಮೇಲಿತ್ತು ಅಂತ ಹೇಳಿದ್ರೆ ಅವನು ಧಾರ್ಮಿಕ ಅಂತ ಕರಿತೇವೆ ಅಷ್ಟೆ ಯಾರಿಗೆ ಧರ್ಮದ ವಿಷಯದಲ್ಲಿ ನಂಬಿಕೆ ಇದೆ ಅವನು ಧಾರ್ಮಿಕ ಹೊರತು ಯಾರು ಬರೀ ನಾಮ ಹಾಕೊಳ್ತಾನೆ ದೇವ್ರನ್ನ ಇವನು ಧಾರ್ಮಿಕ ಅಲ್ಲ ಧರ್ಮದ ಆಚರಣೆ ಮಾಡುವವನು ಧಾರ್ಮಿಕ ಅಲ್ಲ ಮತ್ತು ಧರ್ಮದ ಬಗ್ಗೆ ನಂಬಿಕೆ ಇಟ್ಟವನು ಧಾರ್ಮಿಕ ಅದು ಬಹಳ ಮುಖ್ಯ ಬೇಕು ಯಾಕಂದರೆ ಆಚರಣೆಯನ್ನು ಬೂಟಾಟಿಕೆಗೂ ಮಾಡ್ಬೋದು ಕೆಲವರು ಏನಂದರೆ ಧಾರ್ಮಿಕರು ತೋಳಿಸಿಕೊಳ್ಳಲಿಕ್ಕೋಸ್ಕರ ಅವರಿಗಿಂತ ಆಚರಣೆ ಮಾಡ್ತಾರೆ ಒಳಗಿಂದ ಏನಿರೋಲ್ಲ ಇವನು ಧಾರ್ಮಿಕನಾಗಬೇಕಾಗಿಲ್ಲ ಆಗಬೇಕಾಗಿಲ್ಲ ಆದರೆ ನಿಷ್ಠೆ ಬೇಕು ನಂಬಿಕೆ ಬೇಕು ಅದನ್ನು ಧರ್ಮರಾಜ ಹೇಳ್ತಾನೆ ಅದಿಲ್ಲ ಅಂತ ಹೇಳಿದ್ರೆ ಪ್ರಯೋಜನವೇ ಇಲ್ಲ ಅಂತ ಪ್ರಾಯಶ್ಚಿತ್ತಂ ತಸ್ಯಾಸ್ತಿ ಯೋ ಧರ್ಮ ಮತಿಶಂಕತೆ ಧ್ಯ ಸಕೃಪಣಂ ಪಾಪೋ ನ ಲೋಕಾನ್ ಪ್ರತಿಪತ್ತತೆ ಅಂತ ಹೇಳ್ತಾನೆ ನಿಜವಾಗ್ಲೂ ಕೂಡ ಧರ್ಮದ ವಿಷಯದಲ್ಲಿ ಶಂಕತೆ ಸ್ವಲ್ಪ ಡೌಟ್ ಬಂದರೆ ಅದೇನು ದೊಡ್ಡದಲ್ಲ ಯಾಕಂದರೆ ನಾಳೆ ಪರಿಹಾರ ಆಗ್ಬೋದು ಆದರೆ ಯಾರಿಗೆ ಧರ್ಮದ ಅಸ್ತಿತ್ವದ ವಿಷಯದಲ್ಲೇ ಡೌಟ್ ಇದೆಯೋ ಆ ಧರ್ಮವೂ ಇಲ್ಲ ಏನಿಲ್ಲ ಸುಮ್ಮನೆ ಇದೆಲ್ಲ ಪಾಪ ಪುಣ್ಯ ದೇವ್ರಿದೆ ಇದೆಲ್ಲ ಸುಮ್ಮ ಸುಮ್ಮನೆ ಏನಿಲ್ಲವೇ ಇಲ್ಲ ಇದು ಈ ರೀತಿ ಯಾವ ವ್ಯಕ್ತಿ ಒಳಗಿನಿಂದ ತಿಳ್ಕೊಂಡಿದ್ದಾನೋ ಅಂಥ ವ್ಯಕ್ತಿದವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಹೇಳಿ ಇಂಥವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಇವನು ಪರಮ ಇವನು ಧರ್ಮದ ಬಗ್ಗೆ ದೇವರ ಬಗ್ಗೆ ಪಾಪ ಪುಣ್ಯದ ಬಗ್ಗೆ ಯಾರಿಗೆ ಎಳ್ಳಷ್ಟೂ ನಂಬಿಕೆ ಇಲ್ವೋ ಅವನು ಪರಮ ನಾಸ್ತಿಕ ಇವನಿಗೆ ಮಾತ್ರ ಪ್ರಾಯಶ್ಚಿತ್ತ ಇಲ್ವಂತೆ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಅದನ್ನು ಗರುಡ ಪುರಾಣ ಹೇಳ್ತದೆ ಅಂಥ ಒಬ್ಬ ನಾಸ್ತಿಕ ವ್ಯಕ್ತಿ ಮೇಲೆ ಅವನಿಗೆ ಏನು ಮಾಡಿದ್ರೂ ಸಿಗಲ್ವಂತೆ ನೀವೊಂದು ಬೇಕಿದ್ರೆ ಎಳ್ನೀರು ಬಿಡಿ ಎಳ್ಳು ನೀರು ತೊಗೊಂಡ್ಬಿಡಿ ಪಿಂಡ ಹಾಕಿರಿ ದಾನ ಕೊಡ್ರಿ ಏನು ಮಾಡೋದು ಸಿಗಲ್ವ ಅವನು ಯಾಕಂದರೆ ಬದುಕಿದ್ದಾಗ ಅದು ಯಾವುದನ್ನು ನಂಬಲೇ ಇಲ್ವಲ್ಲ ಅವನು ಬದುಕಿದ್ದಾಗ ಸತ್ತ ಮೇಲೆ ನರಕಕ್ಕೆ ಹೋಗ್ತಾರೆ ಅದಕ್ಕೋಸ್ಕರ ನಾವಿಲ್ಲಿ ಪಿಂಡ ಮಾಡಿದರೆ ಅವರ ಫಲ ಸಿಗತ್ತೆ ಇದನ್ನೆಲ್ಲ ನಂಬಲೇ ಇಲ್ಲ ಅದಕ್ಕಾಗಿ ಸತ್ತ ಮೇಲೆ ಅವನಿಗೆ ಅದು ಇಲ್ಲ ಸುಳ್ಳೆ ಅದು ಅವನ ಪಾಲಿಗೆ ಸುಳ್ಳೆ ಆಗಿಬಿಡ್ತದೆ ಅವನು ಸುಳ್ಳೆ ಅಂತ ಹೇಳ್ಕೊಂಡು ಬದುಕಿದ್ನಲ್ವ ಅದಕ್ಕೆ ಸತ್ತ ಮೇಲೆ ಅವನಿಗೆ ಸುಳ್ಳು ಆಗುತ್ತೆ ಅದು ಯಾರೂ ಬದುಕಿದ್ದಾಗ ನಂಬಿದ ಹೌದು ಸತ್ ಮೇಲೆ ನರಕ ಸ್ವರ್ಗಗಳಿದೆ ಅಲ್ಲಿ ಹೋಗಿ ವ್ಯಕ್ತಿ ಪಾಪವನ್ನು ಅನುಭವಿಸ್ತಾನೆ ಕಷ್ಟವನ್ನು ಅನುಭವಿಸ್ತಾನೆ ಅದಕ್ಕಾಗಿ ಇಲ್ಲಿ ಪಿಂಡದಾನಾದಿಗಳು ಮಾಡಿದ್ರೆ ಯಾರು ನಂಬಿದ್ದಾನೆ ಆ ನಂಬಿಕೆಗೆ ಅನುಗುಣವಾಗಿ ಸತ್ ಮೇಲೆ ಅವನಿಗೆ ಸಿಗುತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೆ ನಾಸ್ತಿಕರಿಗೆ ಏನೂ ಅವನ ಪ್ರಾಯಶ್ಚಿತ ಮಾಡಿದರೆ ವ್ಯರ್ಥ ನಾಸ್ತಿಕರಿಗೆ ಏನು ಪ್ರಾಯಶ್ಚಿತ ಮಾಡಿದರೆ ವ್ಯರ್ಥ ಅದಕ್ಕಾಗಿ ಮೊದಲು ನಾವು ಏನೇ ಮಾಡೋದಕ್ಕಿಂತ ಮುಂಚೆ ಆಸ್ತಿಕರಾಗಬೇಕು ನಂಬಿಕೆ ಬೇಕು ನಂಬಿಕೆ ಇಟ್ಟು ಮಾಡಬೇಕು ಇಲ್ಲದರೆ ಏನನ್ನು ಮಾಡಲಿಕ್ಕೆ ಹೋಗಬಾರದು ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಇದರಲ್ಲಿ ಭಾಗವತದಲ್ಲಿ ಭಾಳ ಸ್ಪಷ್ಟ ಹೇಳ್ತಾನೆ ಏನೇ ಒಂದು ಧರ್ಮಾಚರಣೆಯನ್ನು ಮಾಡಬೇಕಾದರೂ ಕೂಡ ಮನಃಪೂತಂ ಸಮಾಚಾರ ಆಯಿತು ಮೊದಲು ಮನಸ್ಸನ್ನು ಶುದ್ಧ ಮಾಡ್ಕೊಳ್ಬೇಕು ಶುದ್ಧ ಮಾಡ್ಕೊಳ್ಳೋದು ಅಂತೇಳಿದರೆ ನಂಬಿಕೆ ಇಟ್ಟುಕೊಳ್ಬೇಕು ಇಲ್ಲ ಧರ್ಮ ಇದೆ ದೇವ್ರಿದೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಈ ರೀತಿ ತಿಳಿದುಕೊಂಡೇ ನಾವು ಮಾಡಬೇಕು ಅಂತ ಹೇಳ್ತಾನೆ ಪ್ರಮಾಣಾನ್ಯತಿವೃತ್ತೋ ಹಿ ವೇದಶಾಸ್ತ್ರಾರ್ಥ ನಿಂದಕ ಕಾಮಲೋಭಾನ್ವಿತೋ ಮೂಢ ನರಕಂ ಪ್ರತಿಪದ್ಯತೆ ಯಾವ ವ್ಯಕ್ತಿ ನಂಬಿಕೆ ಅಲ್ಲ ಇನ್ನು ಕೆಲವರು ಇರ್ತಾರೆ ಅವರೇನೆಂದರೆ ವೇದ ಪುರಾಣ ಶಾಸ್ತ್ರಗಳೇನಿದೆ ಇದನ್ನು ನಿಂದನೆ ಮಾಡುವವರು ಹಾ ಇದೆಲ್ಲ ಸುಳ್ಳು ಇದೆಲ್ಲ ಏನಿಲ್ಲ ಇದೆಲ್ಲ ತಪ್ಪು ಈ ರೀತಿ ಯಾರದನ್ನು ನಿಂದನೆಯನ್ನು ಮಾಡ್ತಾರೆ ಯಾವ ವ್ಯಕ್ತಿ ಅದನ್ನು ತಿರಸ್ಕಾರವನ್ನು ಮಾಡ್ತಾನೆ ಅವನೇ ನರಕಕ್ಕೆ ಹೋಗಿ ಬೀಳುವುದು ಧರ್ಮಶಾಸ್ತ್ರಗಳನ್ನು ನಂಬದೇ ಇರುವವನೇ ನರಕಕ್ಕೆ ಹೋಗಿ ಬೀಳುವಂಥದ್ದು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಷ್ಟಲ್ಲದೆ ಇನ್ ಕೆಲವರು ಅಂದರೆ ನಾಕ್ಷಂ ಪ್ರಮಾಣ ಸ್ಯಾತ್ ಶಿಷ್ಟಾಚಾರಶ್ಚ ಭಾಮಿನಿ ನೈವತಸ್ಯ ವಶೇ ಲೋಕೋ ನಾಯಮಸ್ತೀತಿ ನಿಶ್ಚಯ ಯಾವ ವ್ಯಕ್ತಿ ಯಾವುದು ನೋಡ್ತಾನೆ ನೋಡಿದನು ನಂಬಲ್ಲ ಶಾಸ್ತ್ರದಲ್ಲೇನಿದೆ ಅದನ್ನು ನಂಬಲ್ಲ ಯಾವುದನ್ನು ನಂಬಲ್ಲ ಹಾಂ ಅಂಥ ವ್ಯಕ್ತಿಗೆ ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ ಅಂತ ಹೇಳ್ತಾರೆ ಅಂದರೆ ಇಲ್ಲೂ ಸುಖ ಪಡೋಲ್ಲ ಮೇಲೂ ಸುಖ ಪಡೋಲ್ಲ ಅದಕ್ಕಾಗಿ ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಮಾಡಬೇಕಾದದ್ದೇನೆಂದರೆ ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಂಬಬೇಕು ಆದರೆ ಮೊದಲೇನೆಂದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಯಾಕಂದರೆ ನಮಗೆ ಎಷ್ಟೋ ಸಲ ಆಗೋದೇನೆಂದರೆ ಶಾಸ್ತ್ರದಲ್ಲಿ ಏನೂ ಇರ್ತದೆ ನಾವೇನೋ ತಿಳ್ಕೊಳ್ತೇವೆ ಏನೋ ತದ್ವಿರುದ್ಧವಾಗಿ ತಿಳ್ಕೊಳ್ತೇವೆ ಇದೇ ಧರ್ಮ ಅಂತ ಆಚರಣೆ ಮಾಡ್ಕೊಂಡು ಹೋಗ್ತೇವೆ ಅದೆಲ್ಲ ರಿವರ್ಸೇ ಯಾಕಂದರೆ ತಿಳ್ಕೊಂಡಿದ್ದೆ ತಪ್ಪು ಅದಕ್ಕೆ ಮಾಡಿದ್ದೆ ತಪ್ಪು ಅದಕ್ಕಾಗಿದ್ದೆ ತಪ್ಪು ಅದಕ್ಕಾಗಿ ಸರಿಯಾಗಿ ತಿಳ್ಕೊಳ್ಬೇಕು ತಿಳಿದುಕೊಂಡು ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇನ್ನು ಕೆಲವರು ಇಂಥವ್ರು ಇರ್ತಾರೆ ಅಂತೇಳಿದರೆ ಆಚರ್ ನಾ ನಾಚರಿಷ್ಯನ್ ಪರೇ ಧರ್ಮಂ ಪರೇ ಪರತರೇ ವಿಪ್ರಲಂಭೋ ವಿಪ್ರಲಂಬೋಯಮಂತ್ಯಂ ಯದಿ ಸ್ಫುರ ಕ್ರಿಯಾ ಇನ್ನು ಕೆಲವರೇನಂತ ಹೇಳಿದ್ರೆ ತಾವು ಏನನ್ನು ಆಚರಣೆ ಮಾಡುವುದಿಲ್ಲ ಹೇಳೋದು ಮಾತ್ರ ಹೇಳಲಿಕ್ಕೆ ಮಾತ್ರ ಹೇಳ್ತಾರಷ್ಟೇ ನಿಮಗೆ ಭಾಳ ಚೆನ್ನಾಗಿ ಆದರೆ ತಾವು ಮಾತ್ರ ಏನು ಆಚರಣೆ ಮಾಡುವುದು ಒಂದು ಧರ್ಮಾಚರಣೆಯನ್ನು ಮಾಡೋದಿಲ್ಲ ಒಂದು ಅನ್ನದಾನವನ್ನು ಮಾಡೋಲ್ಲ ಯಜ್ಞ ಆಗವನ್ನು ಮಾಡೋಲ್ಲ ಒಂದು ದೇವರ ಆರಾಧನೆ ಮಾಡೋಲ್ಲ ಹೇಳಲಿಕ್ಕೆ ಮಾತ್ರ ಅಷ್ಟೇ ಇಂಥ ವ್ಯಕ್ತಿ ಏನಿದ್ದಾನೆ ಇವನು ಮಹಾ ಮೋಸಗಾರ ಅಂತ ಹೇಳ್ತಾನೆ ಇವನು ಮಹಾ ವಂಚಕ ಯಾವತ್ತೂ ನಾವು ಏನನ್ನು ಹೇಳ್ತೇವೆ ಹೇಳುವುದಕ್ಕಿಂತ ಮುಂಚೆ ಅದನ್ನು ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ಬೇಕು ನಾನು ಏನು ಆಚರಣೆ ಮಾಡ್ತೇನೆ ಆಚರಣೆ ಮಾಡಿ ಹೇಳಿದ್ದು ಮಾತ್ರ ಸತ್ಯವಾಗ್ತದೆ ಅದು ಬಿಟ್ಟು ಬರೀ ಹೇಳೋದು ಮಾತ್ರ ನನ್ನ ಕೆಲಸ ಹೇಳಿದ್ರೆ ಅದು ಒಂದು ಬಿಸ್ನೆಸ್ ಈ ರೀತಿ ಆಯಿತು ಹೇಳಿದ್ರೆ ಅವನು ಮಹಾಪಾಪಿ ಇನ್ನು ಅಂತ ಹೇಳಿದ್ರೆ ಹೇಳ್ತಾರೆ ಹೇಳಿದ್ರೆ ಅವ್ರು ಏನೋ ಒಂದು ಹೇಳ್ತಾರೆ ಏ ಇದೇ ಧರ್ಮ ಅಂತ ಇದಕ್ಕೆ ಎಲ್ಲಿದೆ ಸ್ವಾಮಿ ನೀವು ಹೇಳ್ತಿದ್ದೀರಲ್ವ ಇದು ಯಾವ ಶಾಸ್ತ್ರದಲ್ಲಿದೆ ಅಂದರೆ ಅವನು ಹೇಳಿದ್ರೆ ನಾನೇ ಶಾಸ್ತ್ರ ನೋಡಿ ಇಂಥವ್ರು ಇರ್ತಾರೆ ನಾನೇ ಶಾಸ್ತ್ರ ನಾನು ಹೇಳಿದ್ದೇ ಶಾಸ್ತ್ರ ಅದಕ್ಕಿಂತ ದೊಡ್ಡ ಶಾಸ್ತ್ರ ಇನ್ನೇನು ಬೇಕು ಈ ರೀತಿ ಹೇಳುವವರು ಇರ್ತಾರೆ ಅದಕ್ಕೆ ಧರ್ಮರಾಜ ಹೇಳ್ತಾನೆ ಇಂಥ ಪಾಪಿ ವ್ಯಕ್ತಿಗಳು ಕೂಡ ನರಕಕ್ಕೆ ಹೋಗಿ ಬೀಳ್ತಾರೆ ಅಂದರೆ ಇವರು ತನಗಿಂತ ಬೇರೆ ಶಾಸ್ತ್ರವೇ ಇಲ್ಲ ಅಂತ ಹೇಳ್ಕೊಂಡು ಯಾರು ಹೇಳ್ಕೊಂಡು ಬರ್ತಾರೆ ಇವರು ಕೂಡ ನರಕಕ್ಕೆ ಹೋಗಿ ಬೀಳ್ತಾರೆ ಅದಕ್ಕಾಗಿ ಯಾವತ್ತೂ ಧರ್ಮದ ವಿಷಯದಲ್ಲಿ ನಾವು ಮಾಡಲೇಬಾರದು ಅನುಮಾನ ಮಾಡಲೇಬಾರದು ಧರ್ಮದಲ್ಲಿ ಯಾವ ರೀತಿ ಹೇಳಲ್ಪಟ್ಟಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಫಲ ಸಿಗತ್ತೋ ಬಿಡತ್ತೋ ಅದು ಬೇರೆ ವಿಷಯ ಆ ಫಲದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲೇಬಾರದು ಈಶ್ವರಂ ಚಾಪಿ ಭೂತಾನಾಂ ಧಾತಾರಂ ವಾ ಅದಕ್ಕೆ ಕಡೆಗೆ ಧರ್ಮರಾಜ ಏನು ಹೇಳ್ತಾನೆ ಅಂದರೆ ದ್ರೌಪದಿ ದೇವರ ಬಗ್ಗೆ ಆಕ್ಷೇಪ ಮಾಡಬೇಡ ಧರ್ಮದ ಬಗ್ಗೆ ಆಕ್ಷೇಪವನ್ನು ಮಾಡಬೇಡ ಶಿಕ್ಷಸ್ವೇನಂ ನಮಸ್ವೇನಂ ಮಹಾಭೂತೇ ಬುದ್ಧಿರೀದೃಶಿ ಮಾ ಭೂತ್ತೇ ದೃಶಿ ನಿನ್ನ ಮನಸ್ಸಿಗೆ ಬುದ್ಧಿಗೆ ಸ್ವಲ್ಪ ಬುದ್ಧಿ ಹೇಳು ನೀನು ಬುದ್ಧಿಗೆ ಬುದ್ಧಿ ಹೇಳು ಏಯ್ ದೇವರ ಬಗ್ಗೆ ಎಲ್ಲ ಆ ರೀತಿ ಮಾಡಬಾರ್ದು ಮಾತಾಡಬಾರ್ದು ಧರ್ಮದ ಬಗ್ಗೆ ಎಲ್ಲ ಮಾತಾಡಬಾರ್ದು ನಮ್ಮ ಹಿಂದಿನವರು ಏನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಬಾಯಿ ಮುಚ್ಚಿಕೊಂಡು ಆಚರಣೆ ಮಾಡ್ಕೊಂಡು ಬರಬೇಕು ಅದರ ಬಗ್ಗೆ ಆಕ್ಷೇಪವೇ ಮಾಡಬಾರ್ದು ಏನು ಮಾತೇ ಆಡಬಾರ್ದು ಯಸ್ಯ ಪ್ರಸಾದಾತ್ ತಕ್ ತದ್ಭಕ್ತ ಮರ್ತ್ಯೋ ಗಚ್ಚತ್ಯಮರ್ತ್ಯತ ಉತ್ತಮ ದೇವತಾ ಕೃಷ್ಣೇ ಮಾತಿ ಓಚಕ ಕತಂಜನ್ ಯಾಕಂದರೆ ದೇವತೆಗಳು ನಮಗಿಂತ ದೊಡ್ಡವರಪ್ಪ ಅವರ ಅನುಗ್ರಹದಿಂದಲೇ ನಾವೇನಾದರೂ ನರಕದಿಂದ ಎಲ್ಲ ಪಾರಾಗ್ಲಿಕ್ಕೆ ಸಾಧ್ಯ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ನೀನು ತಪ್ಪದು ಮಾತಾಡಿ ತಪ್ಪು ಅಂತ ಈ ರೀತಿ ಧರ್ಮರಾಜ ತಾನು ದ್ರೌಪದಿಗೆ ಹೇಳಿದೆ ದ್ರೌಪದಿ ಈಗ ಉತ್ತರವನ್ನು ಕೊಡ್ತಾಳೆ ಹೇಳಿದರೆ ನಾನು ಎಲ್ಲಿ ದೇವರಿಗೆ ಬೈದೆ ಅಂತ ಹೇಳ್ತಾಳೆ ನಾನು ದೇವರಿಗೆ ಎಲ್ಲಿ ಬೈದೆ ಧರ್ಮ ತಪ್ಪು ಅಂತ ನಾನು ಎಲ್ಲಿ ಹೇಳಿದೆ ನಾನು ಆ ರೀತಿ ಹೇಳಲೇ ಇಲ್ಲವಲ್ಲ ಅಂತ ಹೇಳಿ ತಾನು ಏನು ಹೇಳಿದ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಕೊಂಡು ಬರ್ತಾಳೆ ಈ ಮಾತುಗಳೆಲ್ಲ ತುಂಬ ಸುಂದರವಾದದ್ದು ಬರಿಯ ಮಾತುಕತೆ ಎಲ್ಲ ಇದೇ ವೇದಶಾಸ್ತ್ರಗಳ ಸಾರ ಇದು ಅದನ್ನು ಕಥಾರೂಪದಲ್ಲಿ ಮಹಾಭಾರತ ನಮ್ಮ ಕೊಡ್ತದೆ ಅಲ್ಲಿ ನಿಮಗೆ ವೇದ ಓದಿದ್ರೆ ಗೊತ್ತಾಗಲ್ಲ ಇದೆಲ್ಲ ಆದರೆ ಮಹಾಭಾರತ ಕಥಾ ರೂಪದಲ್ಲಿ ತಿಳಿಸ್ಕೊಂಡು ಬರ್ತದೆ ಅದೇನು ದ್ರೌಪದಿಯ ಉತ್ತರ ಏನಿದೆ ಅದಕ್ಕೆ ಮುಂದೆ ಧರ್ಮರಾಜ ಏನು ಹೇಳ್ತಾನೆ ಇವೆಲ್ಲ ಬಹಳ ಸ್ವಾರಸ್ಯವಾದದ್ದು ಅದೇನಂತ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ